ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ ಇವತ್ ನಾವು ಡಿಸ್ಕಶನ್ ಮಾಡ್ತಾ ಇರೋದು ನಾವೇನು ಫಸ್ಟ್ ಸ್ಲೈಡ್ ಒಳಗ ಅಂದ್ರೆ ಮುಂಚೆ ಒಂದು ವಿಡಿಯೋ ಒಳಗಡೆ ಸೊ ನಾವು ಕರ್ನಾಟಕ ಕಿರುಪರಿಚಯ ಅಂತ ಹೇಳಿ ಏನ್ ಮಾಡಿದ್ವಿ ಅದ್ರದೇ ಕಂಟಿನ್ಯೂಷನ್ ನಾವ್ ಈಗ ಭಾಗವನ್ನ ನೋಡ್ತಾ ಇದ್ವಿ ಸೊ ಕರ್ನಾಟಕದ ಕಿರುಪರಿಚಯ ಒಳಗಡೆ ಸುಮಾರು ನಾವು ಕಾನ್ಸೆಪ್ಟ್ ಗಳನ್ನ ಡಿಸ್ಕಶನ್ ಮಾಡ್ತಾ ಬಂದಿದ್ವಿ ಸುಮಾರು ಕಾನ್ಸೆಪ್ಟ್ ಗಳನ್ನ ನಾವು ಕವರ್ ಮಾಡ್ಕೊಂಡಿದ್ವಿ ಸೊ ಇವಾಗ ವಿಲೇಜ್ ಅಕೌಂಟ್ ಆಗಿರ್ಬೋದು ಅಥವಾ ಬಿ ಎಂಟಿ ಸಿ ಇವುಗಳಿಗೆ ಸಂಬಂಧಪಟ್ಟಂಗೆ ನಾವು ನೋಡಿದ್ರೆ ನಮಗೆ ಕೇಳಿದಾನೆ ಅಂತ ಈ ಒಂದು ಭಾರತದ ಭೂಗೋಳಶಾಸ್ತ್ರದ ಸ್ಪೆಸಿಫಿಕ್ ಆಗಿ ಭಾರತದ ಅಂದ್ರೆ ಭಾರತದ ಭೂಗೋಳಶಾಸ್ತ್ರದಲ್ಲಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಅಂತ ಕೇಳಿದಾನೆ ಸೊ ಹಾಗಾಗಿ ಅದನ್ನ ನಾವು ಪರ್ಟಿಕ್ಯುಲರ್ ಆಗಿ ಪರಿಗಣನೆಗೆ ತಗೊಂಡ್ರೆ ನಮ್ಮ ಕರ್ನಾಟಕ ಸಂಬಂಧಪಟ್ಟಂಗಿರ್ತಕ್ಕಂತಹ ಜೋಗ್ರಫಿ ಒಳಗಡೆ ಆಗಿರ್ಬೋದು ಅಥವಾ ಕರ್ನಾಟಕದ ರಾಜಕೀಯ ವ್ಯವಸ್ಥೆ ಆಗಿರ್ಬೋದು ಅಥವಾ ಒಂದು ಕಲ್ಚರಲ್ ಸಂಬಂಧಪಟ್ಟಂಗೆ ಆಗಿರ್ಬೋದು ಅವುಗಳನ್ನ ಇಂಪಾರ್ಟೆನ್ಸ್ ಆಗಿಟ್ಕೊಂಡು ಸೊ ಈ ಒಂದು ವಿಡಿಯೋ ಒಳಗಡೆ ನಾ ನಿಮ್ಗೆ ಅಂದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಜಿಲ್ಲೆಗಳ ಕಿರುಪರಿಚಯವನ್ನ ಮಾಡ್ಕೊಡ್ತಾ ಇದ್ದೀನಿ ಸೊ ಕರ್ನಾಟಕದ ಒಳಗಡೆ ಒಟ್ಟು ಎಷ್ಟು ಜಿಲ್ಲೆಗಳಿದಾವು ಅಂತಂದ್ರ ಮೂವತ್ತೊಂದು ಜಿಲ್ಲೆಗಳಿದಾವೆ ಸೊ ಕರ್ನಾಟಕದಲ್ಲಿ ಒಷ್ಟು ಎಷ್ಟು ಜಿಲ್ಲೆಗಳಿದಾವು ಅಂತಂದ್ರ ಮೂವತ್ತೊಂದು ಜಿಲ್ಲೆಗಳಂತ ಇದಾವೆ ಮೂವತ್ತೊಂದು ಜಿಲ್ಲೆಗಳಿದಾವೆ ಹಂಗಾದ್ರೆ ಇಲ್ಲಿ ಮೂವತ್ತೊಂದು ಜಿಲ್ಲೆಗಳಿದಾವೆ ಬಟ್ ಒಂದ್ ಪಾಯಿಂಟ್ ಅನ್ಬಿಟ್ ಕೊಡ್ವಿ ಆದ್ರೆ ಪೊಲೀಸ್ ಜಿಲ್ಲೆಗಳ ಸ್ಥಾನಮಾನ ಇರೋದಷ್ಟು ಅಂತಂದ್ರೆ ಮೂವತ್ತೆರಡು ಜಿಲ್ಲೆಗಳಿದಾವೆ ಜಿಲ್ಲೆಗಳಿಗಿದಾವೆ ಹೌದಾ ಪೊಲೀಸ್ ಜಿಲ್ಲಾ ಸ್ಥಾನಮಾನ ಅಂತ ಹೇಳ್ಬಿಟ್ಟು ಯಾವ್ದು ಕೊಟ್ಟಿದ್ದಾರೆ ಅಂತ ಮೂವತ್ತ್ ಜಿಲ್ಲೆಗಳು ಪ್ಲಸ್ ಒಂದ್ ಆಡ್ ಆಗಿರೋದು ಯಾವ್ದು ಅಂತಂದ್ರೆ ಕೆಜಿ ಎಫ್ ಎಕ್ಸ್ಟ್ರಾ ಆಡ್ ಆಗಿದೆ ಕೆ ಜಿ ಎಫ್ ಗೆ ಏನ್ ಕೊಟ್ಟಿದ್ದಾರೆ ಅಂತಂದ್ರ ಈ ಒಂದು ಪೊಲೀಸ್ ಜಿಲ್ಲಾ ಮಾನ್ಯತೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಕರ್ನಾಟಕದ ಒಟ್ಟು ಜಿಲ್ಲೆಗಳ ಸಂಖ್ಯೆ ಎಷ್ಟು ಅಂತಂದಾಗ ನಾವ್ ಅಂತ ಹೇಳ್ತೀವಿ ಅಂದ್ರೆ ಮೂವತ್ತೊಂದು ಅಂತ ಹೇಳ್ತೀವಿ ಹಾಗಾದ್ರೆ ಕರ್ನಾಟಕದ ಪೊಲೀಸ್ ಜಿಲ್ಲಾ ಎಷ್ಟು ಅಂತಂದ್ರ ಪೊಲೀಸ್ ಜಿಲ್ಲೆಗಳು ಎಷ್ಟು ಅಂತಂದ್ರ ಮೂವತ್ತೆರಡು ಅಂತ ಹೇಳ್ತೀವಿ ಹಾಗಾದ್ರೆ ಯಾವುವು ಅಂತ ನಿಮಗೆ ಏನ್ ಕಾಣಿಸ್ತದ ಒಳಗಡೆ ಸೊ ಇಷ್ಟು ಏನಾಗಿದಾವ ಅಂದ್ರೆ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿದಾವೆ ಸೊ ಈ ಭಾಗದಲ್ಲಿ ಏನ್ ಸೇರ್ಕೊಂಡಿದಾವ ಅಂದ್ರೆ ನಾಲ್ಕ್ ರೀತಿಯಾಗಿ ಏನ್ ಡಿವೈಡ್ ಮಾಡ್ಕೋತೀವಿ ಅಂದ್ರೆ ಈ ಒಂದು ಆಡಳಿತ ವಿಭಾಗಗಳನ್ನ ಅದ ಕಂದಾಯದ ಅಥವಾ ಆಡಳಿತ ವಿಭಾಗಗಳನ್ನ ನಾವೇನ್ ಮಾಡ್ಕೊಂಡಿದೀವಿ ಅಂದ್ರೆ ನಾಲ್ಕ್ ರೀತಿಯಾಗಿ ಡಿವೈಡ್ ಮಾಡ್ಕೋತೀವಿ ಸೊ ಹಾಗಾದ್ರೆ ಒಂದು ಕಲಬುರ್ಗಿ ವಿಭಾಗ ಎರಡನೇದು ಯಾವ್ದು ಅಂದ್ರ ಬೆಳಗಾವಿ ವಿಭಾಗ ಮೂರನೇದು ಯಾವ್ದು ಅಂತರ ಮೈಸೂರು ವಿಭಾಗ ನೆಕ್ಸ್ಟ್ ಯಾವ್ದು ಅಂದ್ರ ಬೆಂಗಳೂರು ವಿಭಾಗ ಅಂತ ಹೇಳ್ಬಿಟ್ಟು ನಾಲ್ಕ ರೀತಿ ಏನ್ ಮಾಡ್ಕೋತೀವಿ ಅಂತರ ಡಿವೈಡ್ ಮಾಡ್ಕೊಂಡ್ ಬರ್ತೀವಿ ಹಂಗಾದ್ರೆ ಮೊದ್ಲದ್ ಯಾವ್ದು ಅಂದ್ರೆ ಕಲಬುರ್ಗಿ ವಿಭಾಗದಲ್ಲಿ ನೋಡಿದ್ರೆ ಈ ಕಲಬುರ್ಗಿ ವಿಭಾಗದ ಒಳಗಡೆ ಇಲ್ಲೇ ನಿಮ್ಗೆ ಎಲ್ಲೋ ಕಲರ್ ಏನ್ ಕಾಣಿಸ್ತಾ ಇದಲ್ಲ ಸೊ ಇದು ಕಂಪ್ಲೀಟ್ ಆಗಿ ಬರೋದು ಯಾವ್ದು ಒಳಗಡೆ ಅಂತಂದ್ರ ಕಲಬುರ್ಗಿ ವಿಭಾಗ ಸೊ ಇಲ್ಲಿಂದ ಇಟ್ಕೊಂಡು ಈ ಸೈಡ್ ಏನಿದಾವೋ ಸೊ ಇವೆಲ್ಲಾ ಜಿಲ್ಲೆಗಳು ಏನಾಗ್ತವೋ ಅಂತರ ಕಲಬುರ್ಗಿ ವಿಭಾಗದಲ್ಲಿ ಬರ್ತಾವ ಸೊ ಹಾಗಾದ್ರೆ ಯಾವ ವಿಧ ಊಹೆ ಬೀದರ್ ಇದೆ ಕಲಬುರ್ಗಿ ಇದೆ ಯಾದಗಿರಿ ಇದೆ ರಾಯಚೂರ್ ಇದೆ ಕೊಪ್ಪಳ ಇದೆ ಬಳ್ಳಾರಿ ಇದೆ ವಿಜಯನಗರ ಇದೆ ಸೊ ಇವಿಷ್ಟು ಯಾವ್ದು ಕನ್ಸಿಡರ್ ಆಗ್ತಾವ ಅಂತಂದ್ರೆ ಇವೆಲ್ಲವೂ ಬರೋದು ಯಾವ್ದ್ರಿಂದ ಅಂತಂದ್ರೆ ಈ ಒಂದು ಕಲಬುರ್ಗಿ ಕಂದಾಯವಿಲ್ಲ ಅಥವಾ ಕಲಬುರ್ಗಿ ಅಂತಕ್ಕಂತಹ ವಿಭಾಗದೊಳಗಡೆ ಬರೋದು ಯಾವ್ದು ಅಂದ್ರೆ ಏಳು ಜಿಲ್ಲೆಗಳು ಟೋಟಲಿ ಟೋಟಲ್ ಎಷ್ಟು ಅಂದ್ರೆ ಏಳು ಜಿಲ್ಲೆಗಳು ಒಂದು ಬೀದರ್ ಇದೆ ಅದ್ರ ಕೆಳಗಡೆ ಕಲಬುರ್ಗಿ ಇದೆ ನೆಕ್ಸ್ಟ್ ಯಾದಗಿರಿ ಇದೆ ರಾಯಚೂರು ಇದೆ ಕೊಪ್ಪಳ ಇದೆ ಬಳ್ಳಾರಿ ಇದೆ ವಿಜಯನಗರ ಇದೆ ಸೊ ಹಾಗಾದ್ರೆ ಕಲಬುರಗಿ ವಿಭಾಗದಲ್ಲಿ ಬರ್ತಕ್ಕಂತ ಒಟ್ಟು ಎಷ್ಟು ಅಂತಂದ್ರೆ ಏಳು ಜಿಲ್ಲೆಗಳು ಇದ್ದಾವೆ ಹಾಗಾದ್ರೆ ಎರಡನೇ ವಿಭಾಗ ಯಾವುದು ಅಂತಂದ್ರ ಬೆಳಗಾವಿ ವಿಭಾಗ ಅಂತ ಆಯ್ತು ಸೊ ಇದೇನು ಅಂತಂದ್ರ ಬೆಳಗಾವಿ ವಿಭಾಗ ಹೌದಾ ಸೊ ಇದೇನು ಅಂತಂದ್ರೆ ಟೋಟಲ್ ಆಗಿ ಈ ಒಂದ್ ಈ ಒಂದ್ ನಿಮಗೆ ಏನ್ ಈ ಕಲರ್ ಇಂದ ಕಾಣಿಸ್ತಿದ್ಲೋ ಸೊ ಈ ವಿಭಾಗದಿಂದ ಏನಂತ ಕರಿತೀವಿ ಅಂತಂದ್ರ ಎಸ್ ಈ ವಿಭಾಗವನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಈ ಒಂದು ಬೆಳಗಾವಿ ವಿಭಾಗ ಅಂತ ಹೇಳ್ತೀವಿ ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿದಾವೆ ವಿಜಯಪುರ ಇದೆ ಬಾಗಲಕೋಟೆ ಇದೆ ಬೆಳಗಾವಿ ಇದೆ ಗದಗ ಇದೆ ಧಾರವಾಡ ಇದೆ ಉತ್ತರ ಕನ್ನಡ ಇದೆ ಜೊತೆಗೆ ಯಾವುದು ಅಂತರ ಹಾವೇರಿ ಇದೆ ಸೊ ಇವಿಷ್ಟು ಯಾವ್ದ್ರಲ್ಲಿ ಬರ್ತಾವ ಅಂತರ ಬೆಳಗಾವಿ ವಿಭಾಗದಲ್ಲಿ ಬರ್ತಾವ ಸೊ ಟೋಟಲ್ ಎಷ್ಟಿದಾವು ಅಂತ ಇಲ್ಲಿ ಕೂಡ ಏಳು ಜಿಲ್ಲೆಗಳು ಹಂಚ್ಕೊಂಡಿದಾವೆ ಏಳು ಜಿಲ್ಲೆಗಳು ಸೊ ಒಂದು ವಿಜಯಪುರ ಆಗಿರ್ಬೋದು ಬಾಗಲಕೋಟೆ ಬೆಳಗಾವಿ ಧಾರವಾಡ ಗದಗ ಕಾವೇರಿ ಉತ್ತರ ಕನ್ನಡ ಸೊ ಅಷ್ಟು ಎಷ್ಟು ಜಿಲ್ಲೆಗಳಿದಾವು ಅಂತ ಏಳು ಜಿಲ್ಲೆಗಳಿದಾವೆ ಬಿಟ್ರೆ ಇನ್ ಮೈಸೂರು ವಿಭಾಗ ಅಂತ ಹೇಳ್ತೀವಿ ಸೊ ಈ ವಿಭಾಗ ಏನ್ ಕಂಡು ಬರುತ್ತಲ್ಲ ಇದು ಗ್ರೀನ್ ಕಲರ್ ಅಲ್ಲಿ ಇರೋದು ಸೊ ಇದೇನಾಗುತ್ತೆ ಅಂತಂದ್ರೆ ಈ ಒಂದು ಮೈಸೂರು ವಿಭಾಗದಲ್ಲಿ ಕಂಡು ಬರುತ್ತೆ ಸೊ ಯಾವ್ದು ಅಂದ್ರ ಈ ಭಾಗದ ಒಳಗಡೆ ಮೈಸೂರು ವಿಭಾಗ ಅಂತ ನೋಡ್ತೇವ್ ಹಾಗಾದ್ರೆ ಯಾವ್ಯಾವ ಬರ್ತವೆ ಈ ಕಡೆ ನೋಡಿದ್ರೆ ಉಡುಪಿ ಇದೆ ಚಿಕ್ಕಮಗಳೂರು ಇದೆ ದಕ್ಷಿಣ ಕನ್ನಡ ಇದೆ ಹಾಸನ ಇದೆ ಕೊಡಗು ಇದೆ ಮಂಡ್ಯ ಇದೆ ಮೈಸೂರು ಇದೆ ಈ ಕಡೆ ಯಾವ್ದು ಅಂತಂದ್ರ ಇಲ್ಲಿ ಚಾಮರಾಜನಗರ ಇದೆ ಹಾಗಾದ್ರೆ ಇವಷ್ಟು ಎಂಟು ಜಿಲ್ಲೆಗಳ ಯಾವ್ದ್ರಂಡರ ಒಳಗಡೆ ಅಂತಾರ ಮೈಸೂರು ವಿಭಾಗದ ಒಳಗಡೆ ಬರ್ತವೆ ಹಾಗಾದ್ರೆ ಇಲ್ಲಿ ಉಡುಪಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಹಾಸನ ಕೊಡಗು ಮಂಡ್ಯ ಮೈಸೂರು ನೆಕ್ಸ್ಟ್ ಯಾವ್ದು ಅಂತಾರ ಚಾಮರಾಜನಗರ ಸೊ ಹಾಗಾದ್ರೆ ಈ ಎಂಟು ಏನಾಗ್ತಾವ ಅಂತಂದ್ರೆ ಈ ಒಂದು ಮೈಸೂರು ವಿಭಾಗದಲ್ಲಿ ಬರ್ತವೆ ನೆಕ್ಸ್ಟ್ ಒನ್ ಯಾವುದು ಅಂತಂದ್ರೆ ಕೊನೆದಾಗ ಉಳಿದಿರ್ತಕ್ಕಂಥದ್ದು ಈ ವಿಭಾಗ ನಮಗುಳಿತ್ತು ಸೊ ಈ ವಿಭಾಗ ಏನ್ ಉಳ್ಕೊಂಡಿದಲ್ಲ ಸೊ ಈ ನಾವು ಏನಂತ ಕರಿತೀವಿ ಅಂತಂದ್ರೆ ಈ ವಿಭಾಗವನ್ನ ಬೆಂಗಳೂರು ವಿಭಾಗ ಅಂತ ಕರಿತು ಸೊ ಇದೇನ್ ವಿಭಾಗ ಇದೆನೋ ಸೊ ಈ ವಿಭಾಗವನ್ನ ಏನಂದ್ ಕರಿತೀವಿ ಅಂತಂದ್ರೆ ಬೆಂಗಳೂರು ವಿಭಾಗ ಅಂತ ಕರಿತೇವೆ ಹಾಗಾದ್ರೆ ಈ ಬೆಂಗಳೂರು ವಿಭಾಗದಲ್ಲಿ ಯಾವ ಯಾವ ಜಿಲ್ಲೆಗಳು ಇದಾವೆ ಅಂತ ನೋಡಿದ್ರೆ ಅದ ಸುಮಾರು ಒಂಬತ್ತು ಜಿಲ್ಲೆಗಳು ಈ ಬೆಂಗಳೂರು ವಿಭಾಗದಲ್ಲಿ ಇದಾವೆ ಹಾಗಾದ್ರೆ ಒಂದು ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಆಗಿರ್ಬೋದು ನೆಕ್ಸ್ಟ್ ಬೆಂಗಳೂರು ನಗರ ಆಗಿರ್ಬೋದು ನೆಕ್ಸ್ಟ್ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ನೆಕ್ಸ್ಟ್ ಯಾವುದು ಅಂತರ ರಾಮನಗರ ಆಗಿರ್ಬೋದು ಸೊ ಟೋಟಲ್ ಎಷ್ಟು ಜಿಲ್ಲೆಗಳಿದಾವು ಅಂತಂದ್ರ ಒಂಬತ್ತು ಜಿಲ್ಲೆಗಳಿದಾವೆ ಹಾಗಾದ್ರೆ ಈ ಒಂಬತ್ತು ಜಿಲ್ಲೆಗಳು ಏನಾಗಿದ್ದಾವುವು ಅಂತರ ನಮ್ಮ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳ ಮತ್ತು ಅವುಗಳ ಈ ಒಂದು ಏನ್ ಆಡಳಿತಾತ್ಮಕ ಈಸಿ ಆಗ್ಲಿ ಅಂತಕ್ಕಂಥ ಉದ್ದೇಶದಿಂದ ಸೊ ಸರಳೀಕೃತ ಆಗ್ಬೇಕು ಅಂತಕಂತ ಉದ್ದೇಶದಿಂದ ಏನ್ ಮಾಡ್ತಾರೆ ಅಂದ್ರ ಈ ಒಂದು ರಾಜ್ಯದ ಆಡಳಿತ ವಿಭಾಗಗಳನ್ನ ಗುರುತಿಸಿಕೊಂಡಿದ್ದಾರೆ ಸೊ ನಮಗೇನ್ ಕ್ಲಾರಿಫಿಕೇಶನ್ ಆಯ್ತು ಅಂದ್ರೆ ಇವಾಗ ನಾಲ್ಕು ಭಾಗಗಳಿದಾವೆ ಅಂತ ಕ್ಲಾರಿಫಿಕೇಶನ್ ಆಯ್ತು ಒಂದು ಕಲಬುರ್ಗಿ ವಿಭಾಗ ಎರಡದ್ದು ಬೆಳಗಾವಿ ವಿಭಾಗ ಮೈಸೂರು ವಿಭಾಗ ಬೆಂಗಳೂರು ವಿಭಾಗ ಇನ್ನೊಂದ್ಸತಿ ನೀಟಾಗಿ ಕೇಳಿಸ್ಕೊಳ್ಳಿ ಸೊ ಕಲಬುರ್ಗಿ ವಿಭಾಗದಲ್ಲಿ ಬರೋದು ಬೀದರ್ ಕಲಬುರ್ಗಿ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ಕಲಬುರ್ಗಿ ವಿಭಾಗ ಆದ್ರೆ ಬೆಳಗಾವಿ ವಿಭಾಗದೊಳಗಡೆ ವಿಜಯನಗರ ಬಾಗಲಕೋಟೆ ಬೆಳಗಾವಿ ಧಾರವಾಡ ಗದಗ ಕಾವೇರಿ ಉತ್ತರ ಕನ್ನಡ ಸೊ ಇಷ್ಟು ಏನಾಗ್ತವೋ ಅಂದ್ರೆ ಬೆಳಗಾವಿ ವಿಭಾಗದೊಳಗಡೆ ಕನ್ಸಿಡರ್ ಆಗ್ತವ ಇನ್ನ ಮೈಸೂರು ವಿಭಾಗದೊಳಗಡೆ ಉಡುಪಿ ಚಿಕ್ಕಮಗಳೂರು ಹಾಸನ ಮಂಡ್ಯ ದಕ್ಷಿಣ ಕನ್ನಡ ಕೊಡಗು ಮೈಸೂರು ಚಾಮರಾಜನಗರ ಇವಿಷ್ಟು ಮೈಸೂರು ವಿಭಾಗದಲ್ಲಿ ಆದ್ರೆ ಇನ್ನ ನೆಕ್ಸ್ಟ್ ಒಂಬತ್ತು ಜಿಲ್ಲೆಗಳು ಏನಾಗಿದ್ದಾವೆ ಅಂದ್ರೆ ಬೆಂಗಳೂರು ವಿಭಾಗದೊಳಗಡೆ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಸೊ ಈ ಒಂಬತ್ತು ಜಿಲ್ಲೆಗಳು ಏನಾಗಿದ್ದವು ಅಂತಂದ್ರೆ ಇವತ್ತು ಬೆಂಗಳೂರು ವಿಭಾಗದಲ್ಲಿ ಇದ್ದಾವೆ ಓಕೆ ಹಂಗಾದ್ರೆ ಒನ್ ಬೈ ಒನ್ ಬೈ ಒನ್ ಜಿಲ್ಲೆಗಳನ್ನ ನೋಡ್ತಾ ಹೋದ್ರೆ ಮೊದಲೇ ಜಿಲ್ಲೆ ಯಾವುದು ಅಂತಂದ್ರ ಬಾಗಲಕೋಟೆ ಜಿಲ್ಲೆ ಸೊ ಬಾಗಲಕೋಟೆ ಜಿಲ್ಲೆ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ಅನ್ನೋದು ಒಂಚೂರು ಪಾಯಿಂಟ್ಸ್ಗಳನ್ನ ಕವರ್ ಮಾಡ್ಕೋಬೇಕು ಅಂತಂದ್ರೆ ಈ ಬಾಗಲಕೋಟ್ ಜಿಲ್ಲೆಯ ಜಿಲ್ಲೆಯು ಸೊ ವಿಜಯಪುರ ಮತ್ ಬಾಗಲಕೋಟೆ ಎರಡೂ ಏನಾಗ್ತಂದ್ರೆ ಫಸ್ಟ್ ಏನಾಗಿತ್ತು ಅಂದ್ರೆ ಬಾಗಲಕೋಟೆ ಜಿಲ್ಲೆ ಅಂತಿರಲಿಲ್ಲ ವಿಜಯಪುರ ಜಿಲ್ಲೆ ಅಂತಾನೆ ಇರುತ್ತೆ ಸೊ ಬಾಗಲಕೋಡು ಜಿಲ್ಲೆಯ ವಿಜಯಪುರ ಜಿಲ್ಲೆಯಿಂದ ಎಷ್ಟೊಳಗಡೆ ಆಚೆ ಬರುತ್ತೆ ಅದೊ ಪ್ರತ್ಯೇಕವಾಗುತ್ತೆ ಅಂತ ಹತ್ತೊಂಬತ್ ನೂರ ಪ್ರತ್ಯೇಕವಾಗಿ ಹೊರಗ್ ಬರುತ್ತೆ ಎಷ್ಟಲ್ಲಿ ಅಂತ ಹತ್ತೊಂಬತ್ ನೂರ ತೊಂಬತ್ತೇಳರೊಳಗಡೆ ಸೊ ಹೊರಗೆ ಬರುತ್ತೆ ಪ್ರತ್ಯೇಕವಾಗಿ ಹೊರಗೆ ಬರುತ್ತೆ ಅದಾದ ನಂತರ ಭಾರತದ ಐವತ್ತನೆಯ ಸ್ವತಂತ್ರ ವರ್ಷಾಚರಣೆಯ ಸಂದರ್ಭದಲ್ಲಿ ಅಂದ್ರೆ ಹತ್ತೊಂಬತ್ ನೂರ ತೊಂಬತ್ತೇಳರಲ್ಲಿ ಹೊಸ ಜಿಲ್ಲೆಯಾಗಿ ಏನಾಗುತ್ತೆ ಅಂತ ಅಸ್ತಿತ್ವಕ್ಕೆ ಬರುತ್ತೆ ಸೊ ನಾನವಾಗ್ಲೇ ಮೆನ್ಶನ್ ಮಾಡಿದೆ ಸೊ ವಿಜಯಪುರ ಜಿಲ್ಲೆಯಿಂದ ಏನಾಗುತ್ತೆ ಅಂತಂದ್ರೆ ಹೊರಗ್ ಬರತ್ತೆ ಎಷ್ಟಲ್ಲಿ ಅಂದ್ರೆ ಹತ್ತೊಂಬತ್ತರ ತೊಂಬತ್ತೇಳರೊಳಗಡೆ ಹಂಗಾದ್ರೆ ಇಲ್ಲಿ ಹದಿನೆಂಟುನೂರ ಅರವತ್ತೈದರಲ್ಲಿ ಇದ್ರೊಳಗಡೆ ಆಗಿತ್ತು ಅಂದ್ರೆ ಪುರಸಭೆಯಾಗಿ ಅಸ್ತಿತ್ವಕ್ಕೆ ಬಂದಿರುತ್ತೆ ಅವರ ನಗರಸಭೆ ಅಂದ್ರೆ ಪುರಸಭೆಯಾಗಿ ಅಸ್ತಿತ್ವಕ್ಕೆ ಬಂದಿದೆ ಯಾವಾಗ ಅಂತಂದ್ರೆ ಹದಿನೆಂಟು ನೂರ ಅರವತ್ತೈದರಲ್ಲಿ ಪುರಸಭೆಯಾಗಿ ಅಸ್ತಿತ್ವಕ್ಕೆ ಬಂದಿರುತ್ತೆ ಎಸ್ ಹಂಗಾದ್ರೆ ಈ ಜಿಲ್ಲೆ ಒಳಗಡೆ ಬಾಗಲಕೋಟೆ ಜಿಲ್ಲೆ ನೋಡ್ತಾ ಇದ್ದೀವಿ ಹಾಗಾದ್ರೆ ಬಾಗಲ್ಕೋಟ್ ಜಿಲ್ಲೆ ಕಂಡು ಬರ್ತಕ್ಕಂಥ ಒಂದು ಪ್ರಮುಖವಾಗಿರತಕ್ಕಂತ ಶಾಸನ ಯಾವ್ದು ಅಂತ ಕಪ್ಪೆ ಅರ್ಭಟನ ಶಾಸನ ಅಂತ ಹೇಳ್ತೇವೆ ಹೌದಾ ಸೊ ಕಪ್ಪೆ ಆರ್ಭಟನ ಶಾಸನ ಅಂತಕ್ಕಂಥದ್ದು ಇದು ಯಾವ್ದು ಎಕ್ಸಾಂಪಲ್ ಆಗತ್ತೆ ಅಂದ್ರೆ ತ್ರಿಪದಿ ಮೂರ್ ಲೈನ್ಸ್ ಗಳು ಇರ್ತಾವೆ ಹೌದಾ ಈ ಮೂರ್ ಲೈನ್ಸ್ ಗಳಲ್ಲಿ ನೋಡ್ತೀವಿ ಯಾವ್ದು ಅಂತಂದ್ರ ತ್ರಿಪದಿಗಳಿಗೆ ಯಾವ್ದು ಎಕ್ಸಾಂಪಲ್ ಅಂದ್ರೆ ಕಪ್ಪೆ ಅರ್ಭಟನ ಶಾಸನ ಸೊ ಹಾಗಾದ್ರೆ ಈ ಶಾಸನದಲ್ಲಿ ಕನ್ನಡದ ಮೊಟ್ಟ ಮೊದಲ ತ್ರಿಪದಿಗಳು ದೊರೆಯುತ್ತವೆ ಸೊ ಕನ್ನಡದಲ್ಲಿನ ಫಸ್ಟ್ ಟೈಮ್ ಸೊ ಈ ಒಂದು ತ್ರಿಪದಿಗಳಿಗೆ ದೊರ ದೊರೀತಕ್ಕಂಥದ್ದು ಎದ್ರೊಳಗಡೆ ಅಂತಾರೆ ಕಪ್ಪೆ ಅರಭಟನ ಶಾಸನದೊಳಗಡೆ ಸೊ ಹಾಗಾದ್ರೆ ನಾನು ಅವಾಗ್ಲೂ ಹೇಳಿದೆ ಕಪ್ಪೆ ಅಂದ್ರೆ ತ್ರಿಪದಿ ಅಂತದಾಗ ಮೂರು ಸಾಲಿನ ಪದ್ಯಗಳಾಗಿರ್ತವೆ ಇದು ಅಚ್ಚ ಕನ್ನಡದ ದೇಸಿ ಮಟ್ಟದ ಛಂದಸ್ ಆಗಿದೆ ಅಂತ ಹೇಳ್ತೇವೆ ಹೌದಾ ಸೊ ನಮ್ಮ ದೇಶೀಯ ಮಟ್ಟದಲ್ಲಿ ಇರ್ತಕ್ಕಂತಹ ಅಚ್ಚ ಕನ್ನಡದ ರೂಪ ಇರುತ್ತೆ ಸೊ ದೇಸಿಯ ಛಂದಸ್ ಆಗಿರೋದು ಯಾವ್ದು ಅಂತಂದ್ರೆ ಈ ಒಂದು ತ್ರಿಪದಿಗಳಾಗಿರಬಹುದು ಅಥವಾ ಕಪ್ಪೆ ಅರಭಟನ ಶಾಸನ ಆಗಿರ್ಬೋದು ಸೊ ಹಾಗಾದ್ರೆ ಈ ಜಿಲ್ಲೆ ಒಳಗಡೆ ಅಂದ್ರೆ ಬಾಗಲ್ಕೋಟ್ ಜಿಲ್ಲೆ ಒಳಗಡೆ ಇಳಕಲ್ ಏನಾಗುತ್ತೆ ಅಂದ್ರೆ ಬಹಳಷ್ಟು ಫೇಮಸ್ ಯಾವ್ದಕ್ಕ ಅಂತಂದ್ರೆ ಒಂದು ಇಳಕಲ್ ಸೀರೆ ಫೇಮಸ್ ಇನ್ನೊಂದು ಯಾವ್ದು ಅಂತಂದ್ರೆ ಪಿಂಕ್ ಗ್ರಾನೆಟಗ್ ಫೇಮಸ್ ಹೌದಾ ಸೊ ಪಿಂಕ್ ಗ್ರಾನೈಟ್ ಯಾವ್ದು ಫೇಮಸ್ ಆಗಿರುತ್ತೆ ಅಂತಂದ್ರೆ ಈ ಒಂದು ಬಾಗಲ್ಕೋಟ್ ಜಿಲ್ಲೆಯ ಇಳಕಲ್ ಅನ್ನೋದು ಫೇಮಸ್ ಜೊತೆಗೆ ಮುಧೋಳು ಈ ಒಂದು ಬಾಗಲಕೋಟ್ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ತಾಲೂಕುಗಳಲ್ಲಿ ಮುಧೋಳ ಅಂತಕ್ಕಂಥ ಒಂದು ತಾಲೂಕಿದೆ ಸೊ ಆ ಮುಧೋಳ ತಾಲೂಕು ಏನಾಗುತ್ತೆ ಅಂತಂದ್ರೆ ಹಲಗಲಿ ಊರ್ ಅಂದ್ರೆ ಮುಧೋಳ ತಾಲೂಕಿನ ಹಲಗಲಿ ಒಳಗಡೆ ಹದಿನೆಂಟುನೂರ ಐವತ್ತೇಳರೊಳಗಡೆ ನಾವು ಬೇಡರ ಸಶಸ್ತ್ರ ದಂಗೆ ಏನೋ ಅದು ಫೇಮಸ್ ಆಗಿದೆ ಅದೇ ಹೆಸರು ಮೇಲ್ಗಡೆ ಕೂಡ ಫೇಮಸ್ ಆಗಿದೆ ನಾವು ಕರ್ನಾಟಕದ ಇತಿಹಾಸವನ್ನು ತೆಗೆದ್ ನೋಡಿದ್ರೆ ಗೊತ್ತಾಗತ್ತ ಕರ್ನಾಟಕದ ಇತಿಹಾಸದ ಒಳಗಡೆ ಹಲಗಲಿ ಬೇಡರ ದಂಗೆ ಅಂತಾನೆ ನಾವ್ ಇದಕ್ಕೆ ಹೇಳ್ತೇವೆ ಅದ್ರ ಹದಿನೆಂಟು ಐವತ್ತೇಳರಲ್ಲಿ ಏನು ಭಾರತ ಸ್ವತಂತ್ರ ಸಂಗ್ರಾಮ ಸ್ಟಾರ್ಟ್ ಆಗುತ್ತೋ ಅದ್ರೊಳಗಡೆ ಕರ್ನಾಟಕದ ಸ್ವತಂತ್ರ ಸಂಗ್ರಾಮ ನೋಡಿದಾಗ ಸೊ ಒಂದ್ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂತ ವಹಿಸ್ತಕ್ಕಂತರ ಯಾರು ಅಂತ ಹಲಗಲಿ ಬೇಡರು ಕೂಡ ಸೊ ಈ ಒಂದು ಹಲಗಲಿ ಅಂತಕ್ಕಂತಹ ಒಂದು ಗ್ರಾಮ ಏನಿದನು ಇದು ಯಾವ ಒಂದು ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಅಂತ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಜೊತೆಗೆ ಮುಧೋಳದಲ್ಲಿ ಹೌನ್ಸ್ ಎಂಬ ನಾಯಿಯ ತಳಿಯು ಕೂಡ ಏನಾಗುತ್ತೆ ಅಂತ ಪ್ರಸಿದ್ಧವಾಗಿದೆ ಯಾಕಂದ್ರೆ ಮುಧೋಳ್ ನಾಯಿ ಮುಧೋಳ್ ನಾಯಿ ಅಂತ ಅದು ಯೂಶಲಿ ಅದನ್ನ ಬಹಳ ಯೂಸ್ ಮಾಡ್ತಿರ್ತಾರೆ ಮುಧೋಳ್ ನಾಯಿ ತಳಿ ಫೇಮಸ್ ನಾಯಿ ತಳಿ ಫೇಮಸ್ ಅಂತ ಸೊ ಹಾಗಾದ್ರೆ ಯಾವ ಒಂದು ಅದು ನಾಯಿಯ ಪ್ರಭೇದ ಅಂತಂದ್ರೆ ಪೌಂಡ್ಸ್ ಅಂತಕ್ಕಂತಹ ನಾಯಿ ಪ್ರಭೇದ ಬಹಳಷ್ಟು ಹೌನ್ಸ್ ಅಂತಕ್ಕಂತಹ ನಾಯಿಯ ಪ್ರಭೇದ ಏನಾಗುತ್ತೆ ಅಂದ್ರೆ ಫೇಮಸ್ ಆಗಿರ್ತಕ್ಕಂಥದ್ದು ಅದ್ರ ಜೊತೆಗೆ ಏನು ಅಂತಂದ್ರೆ ಸೊ ರಣ್ಣನ ಉತ್ಸವ ಅಲ್ಲಿ ಅಂದ್ರೆ ಮುಧೋಳ ಹೌದಾ ಮುಧು ಅಂತ ಕೂಡ ಕರಿತಾ ಇದ್ರು ಸೊ ರಣ್ಣ ಹುಟ್ಟಿರ್ತಕ್ಕಂತ ಸ್ಥಳ ಈ ಮುಧೋಳದ ಒಳಗಡೆ ಏನಾಗುತ್ತೆ ಅಂತ ರಣ್ಣ ಉತ್ಸವವನ್ನ ನಡೆಸ್ತಾರೆ ಸೊ ಅದ್ರ ಜೊತೆಗೆ ಬಾಗಲಕೋಟೆಯು ಸ್ವತಂತ್ರ ಚಳುವಳಿಯ ಮತ್ತು ಕರ್ನಾಟಕ ಏಕೀಕರಣ ಚಳುವಳಿಗೆ ಕೇಂದ್ರವಾಗಿತ್ತು ಹೌದಾ ಸೊ ಹಾಗಾದ್ರೆ ನಮ್ಮ ಸ್ವತಂತ್ರ ಸಂಗ್ರಾಮದೊಳಗಡೆ ಕರ್ನಾಟಕದ ಪಾತ್ರವನ್ನು ನೋಡಿದಾಗ ಅದ್ರೊಳಗಡೆ ಸ್ಪೆಷಲಿ ಸ್ವತಂತ್ರ ಚಳುವಳಿ ಆಗಿರ್ಬಹುದು ಜೊತೆಗೆ ಯೂನಿಫಿಕೇಶನ್ ಆಫ್ ಕರ್ನಾಟಕ ಅಂತ ಏನ್ ಕರಿತೀವಿ ಕರ್ನಾಟಕದ ಏಕೀಕರಣ ಅಂತ ಏನ್ ಕರಿತೀವಿ ಅದರ ಪ್ರಮುಖ ಕೇಂದ್ರ ಯಾವ್ದಾಗಿತ್ತು ಅಂತಾರ ಬಾಗಲಕೋಟೆ ಜಿಲ್ಲೆ ಆಗಿರುತ್ತೆ ಅಂಡ್ ನರ್ಮದಾ ನದಿ ಕದಣ್ಣ ಅಂತಕ್ಕಂಥದ್ದು ಏನಾಗುತ್ತೆ ಅಂತ ನಡೆದಿರ್ತಕ್ಕಂಥದ್ದು ಸೊ ಇಮ್ಮಡಿ ಪುಲಿಕೇಶಿ ಮತ್ತು ಹರ್ಷವರ್ಧನ್ ನಡುವೆ ಏನಾಗುತ್ತೆ ಅಂತಂದ್ರೆ ಈ ಕದನ್ನ ನಡೆಯತ್ತೆ ಸೊ ಹಾಗಾದ್ರೆ ಈ ಜಿಲ್ಲೆ ಒಳಗಡೆ ಹುಣಗುಂದ ತಾಲೂಕಿನ ಐಹೊಳೆ ಗ್ರಾಮದ ಮೇಗುತಿ ದೇವಾಲಯ ಅಂತಕ್ಕಂಥದ್ದು ಬಹಳ ಫೇಮಸ್ ಐಹೊಳೆ ಐಹೊಳೆ ಮತ್ತು ಪಟ್ಟದ ಕಲ್ಲು ಸೊ ಇವೆರಡೂನು ಯಾವ್ದು ನೀವೆರಡೂ ಬಹಳ ಫೇಮಸ್ ಆಗಿರ್ತೀವಿ ಬಾದಾಮಿ ಚಾಲುಕ್ಯರು ಅಂತ ಕಲ್ತಿರ್ತಾರ ಸೊ ಕರ್ನಾಟಕ ಇತಿಹಾಸವನ್ನು ಒಂದು ನೋಡಿದ್ರೆ ಬಾದಾಮಿ ಚಾಲುಕ್ಯರ ಏನು ಒಂದು ಶಿಲ್ಪಕಲೆ ಏನಿದೆ ಅಥವಾ ವಾಸ್ತುಶಿಲ್ಪ ಏನಿದಾನೋ ಕಲೆ ಮತ್ತು ಸಂಸ್ಕೃತಿಗೆ ಅತಿ ಹೆಚ್ಚು ಹೆಸರುವಾಸಿ ಆಗಿರ್ತಕ್ಕಂಥದ್ದು ಯಾವುದು ಅಂತಂದ್ರ ಎರಡು ಟೆಂಪಲ್ಸ್ ಅನ್ನು ನಾವು ಗುರುತಿಸ್ತೀವಿ ಒಂದ್ ಯಾವ್ದು ಅಂದ್ರ ಪಟ್ಟದ ಕಲ್ಲು ಇನ್ನೊಂದ್ ಯಾವ್ದು ಅಂತಂದ್ರೆ ಐಹೊಳೆ ಸೊ ಹಾಗಾದ್ರೆ ಈ ದೇವಾಲಯದಲ್ಲಿ ಇಮ್ಮಡಿ ಪುಲಕೇಶಿಯು ಆಸ್ಥಾನ ಅಂದ್ರೆ ಇಮ್ಮಡಿ ಪುಲಕೇಶಿಯ ಆಸ್ಥಾನ ಯಾರು ಅಂತಾರ ರವಿಕೀರ್ತಿ ಅಂತ ಹೇಳ್ತೀವಿ ಸೊ ಈ ರವಿಕೀರ್ತಿ ಅವ್ರು ಏನ್ ಮಾಡ್ತಾರೆ ಅಂತಾರ ಐಹೊಳೆ ಶಾಸನವನ್ನ ಹೊರಡಿಸ್ತಾರೆ ಸೊ ಈ ಒಂದು ಐಹೊಳೆ ಶಾಸನ ಅಂತಕ್ಕಂಥದ್ದು ಯಾವ ಭಾಷೆಯಲ್ಲಿ ಇದೆ ಅಂತ ಸಂಸ್ಕೃತ ಭಾಷೆಯಲ್ಲಿದೆ ಸೊ ಈ ಶಾಸನವು ಯಾವ್ದ್ರ ಕುರಿತಾಗಿ ಹೇಳುತ್ತೆ ಅಂತಾರೆ ನರ್ಮದಾ ನದಿ ಏನ್ ಕದನ ಆಗುತ್ತೋ ಸೊ ನರ್ಮದಾ ಕದನದ ಕುರಿತಾಗಿ ಹೇಳ್ತಕ್ಕಂಥದ್ದು ಯಾವ್ದು ಅಂತಾರೆ ಐಹೊಳೆ ಶಾಸನ ಅಂತ ಹೇಳ್ತೇವೆ ಸೊ ಈ ಒಂದು ನರ್ಮದಾ ಕದನದ ಬಗ್ಗೆ ಹೇಳ್ತಕ್ಕಂಥ ಶಾಸನ ಯಾವ್ದು ಅಂದ್ರ ಐಹೊಳೆ ಶಾ ಶಾಸನ ಹಾಗಾದ್ರೆ ಇದನ್ನ ಕೆತ್ತಿದವರು ಯಾರು ಅಂತಂದ್ರೆ ಈ ಮಡಿ ಪುಲಿಕೇಶ ಕವಿ ಕವಿಯಾಗಿರ್ತಕ್ಕಂತಹ ರವಿ ಕೀರ್ತಿ ಅವ್ರ ಏನ್ ಮಾಡ್ತಾರೆ ಅಂತಾರ ಇದ್ರನ್ನ ಕೆತ್ತನೆ ಮಾಡ್ತಾರೆ ಹಂಗಾದ್ರೆ ಇನ್ನ ಏನ್ ಫೇಮಸ್ ಅಂತಂದಾಗ ಇತ್ತೀಚೆಗೆ ನೋಡಿದ್ರೆ ನವನಗರ ಅಂದ್ರೆ ಈ ಒಂದು ಬಾಗಲಕೋಟ್ ಜಿಲ್ಲೆಯಲ್ಲೊಳಗಡೆ ಇರತಕ್ಕಂತಹ ನವನಗರದಲ್ಲಿ ಏನ್ ಮಾಡುತ್ತಾರೆ ಅಂತಂದ್ರೆ ಸೊ ಬಹಳಷ್ಟು ಪಾರ್ಕ್ ಅಂದ್ರೆ ಕೆಲವೊಂದಿಷ್ಟು ಈ ಒಂದು ಆಸ್ ಇಟ್ ಇಸ್ ನೀವೇನು ಪಾರ್ಕ್ಸ್ ಗಳನ್ನ ನೋಡ್ತೀರಾ ಆ ರೀತಿ ಚೆನ್ನಾಗಿರ್ತಕ್ಕಂತಹ ಪಾರ್ಕ್ಸ್ ಗಳನ್ನ ಮಾಡಿದ್ದಾರೆ ಅದ್ರ ಜೊತೆಗೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಮೊದಲ ಯೋಜಿತ ನಗರವಾಗಿದೆ ಅಂತ ಹೇಳ್ತಾರೆ ಅಂದ್ರೆ ಸರ್ಕಾರದ ಅನುಮತಿ ಪಡ್ಕೊಂಡಿರ್ತಕ್ಕಂತಹ ಬಾಗಲಕೋಟ್ ಜಿಲ್ಲೆಯ ಮೊದಲ ಯೋಜಿತ ನಗರ ಯಾವುದು ಅಂತಂದ್ರೆ ಈ ಒಂದು ನವನಗರ ಅಂತ ಹೇಳ್ತೀವಿ ಸೊ ಅದ್ರ ಜೊತೆಗೆ ಬಾದಾಮಿಯ ಚಾಲುಕ್ಯರ ರಾಜಧಾನಿ ಹೌದಾ ಬಾದಾಮಿಯ ಚಾಲುಕ್ಯರ ರಾಜಧಾನಿ ಯಾವ್ದಾಗಿತ್ತು ಅಂತ ಬಾದಾಮಿ ಆಗಿತ್ತು ಸೊ ಈ ಬಾದಾಮಿಯ ಮೊದಲ ಹೆಸರು ಏನು ಅಂದ್ರೆ ವಾತಾಪಿ ಅಂತ ಆಗಿತ್ತು ಸೊ ಹಾಗಾದ್ರೆ ಈ ಬಾದಾಮಿ ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂತಾರ ಬಾಗಲಕೋಟ್ ಜಿಲ್ಲೆಯಲ್ಲಿ ಬರುತ್ತೆ ಸೊ ಇಲ್ಲಿ ಚಾಲುಕ್ಯ ಉತ್ಸವ ಅಂತಕ್ಕಂಥದ್ದು ಬಹಳಷ್ಟು ಫೇಮಸ್ ಆಗುತ್ತೆ ಹೌದಾ ಬಾದಾಮಿ ಮಣೆತನ ಅಂದ್ರೆ ಚಾಲುಕ್ಯರ ಮನೆತನಗಳಲ್ಲಿ ನಾವು ಎರಡ್ರಿ ಒಂದು ಅಂದ್ರೆ ಈಗ ಚಾಲುಕ್ಯರ ಮಣೆತನ ಅಂತ ನಾವ್ ಹೆಂಗೆ ಕಲ್ಯಾಣಿ ಕಲ್ಯಾಣಿದ ಚಾಲುಕ್ಯರು ಅಂತ ಕರಿತೀವಿ ಬಾದಾಮಿ ಚಾಲುಕ್ಯರು ಅಂತ ಏನ್ ಕರಿತೀವಿ ಸೊ ಬಾದಾಮಿ ಚಾಲುಕ್ಯರ ಆಲ್ಮೋಸ್ಟ್ ಅಲ್ಲಿ ವಾಸ್ತುಶಿಲ್ಪ ಕಲೆಗಳು ಏನಾಗಿದಾವ ಅಂದ್ರೆ ಬಾಗಲಕೋಟ್ ಜಿಲ್ಲೆಯಲ್ಲಿ ಇದಾವೆ ಸೊ ಇದನ್ನ ಏನಂತ ಆಚರಣೆ ಮಾಡ್ತಾರೆ ಅಂತರ ಚಾಲುಕ್ಯ ಉತ್ಸವ ಅಂತ ಕೂಡ ಆಚರಣೆ ಮಾಡ್ತಾರೆ ಈ ಜಿಲ್ಲೆ ಒಳಗಡೆ ಕೃಷ್ಣ ಮತ್ತು ಮಲಪ್ರಭಾ ನದಿ ದಂಡೆಗಳ ಮೇಲ್ಗಡೆ ಅದ ಕೃಷ್ಣ ಮತ್ತು ಮಲಪ್ರಭಾ ಈ ಎರಡೂ ನದಿ ದಂಡೆಗಳ ಮೇಲ್ಗಡೆ ಏನಾಗತ್ತೆ ಅಂತಂದ್ರ ಒಂದು ಕ್ಷೇತ್ರ ಇದೆ ಸೊ ಅದೇ ಯಾವ್ದು ಅಂತರ ಕೂಡಲ ಸಂಗಮ ಅಂತ ಹೇಳ್ತೀವಿ ಸೊ ಈ ಕ್ಷೇತ್ರ ಕೂಡ ಕಂಡುಬರು ಅಂತಾರ ಬಾಗಲಕೋಟೆ ಜಿಲ್ಲೆ ಒಳಗಡೆ ಸೊ ಬಾದಾಮಿಯು ನವಶಿಲಾಯುಗದ ತಾಣವಾಗಿದ್ದು ಪಟ್ಟದ ಕಲ್ಲಿನ ದೇವಾಲಯವು ಭಾರತದ ಸಂಸತ್ತಿನ ಮಾದರಿಯನ್ನ ಅಂದ್ರೆ ನಮ್ಮ ಭಾರತದ ಸಂಸತ್ತು ಯಾವ ಮಾದರಿಯನ್ನು ಹೊಂದೇತಿ ಅಂತಂದ್ರೆ ಪಟ್ಟದ ಕಲ್ಲಿನ ಮಾದರಿಯನ್ನ ಹೊಂದಿದೆ ಸೊ ಹಾಗಾದ್ರೆ ಪಾರ್ಲಿಮೆಂಟ್ ಆಕಾರವನ್ನು ಹೊಂದಿರೋದ್ ಯಾವುದು ಅಂತಂದ್ರ ಪಟ್ಟದ ಕಲ್ಲಿನ ಆಕಾರವನ್ನು ಯಾವುದು ಯಾವ್ದು ಅಂದ್ರೆ ನಮ್ಮ ಭಾರತದ ಸಂಸತ್ತು ಸೊ ಹಾಗಾಗಿ ಬಾದಾಮಿಯು ನವಶಿಲಾಯುಗದ ತಾಣ ಅಂತ ಹೇಳ್ತೇವೆ ಸೊ ಬಾದಾಮಿಯನ್ನ ಹೊಸ ಏನ್ ನವಶಿಲಾಯುಗ ಅಂತ ಏನು ಹೇಳಿದ್ರು ನವ ಶಿಲಾಯುಗದ ತಾಣ ಅಂತ ಯಾವ್ದು ಕರಿತೀವಿ ಅಂತಾರ ಬಾದಾಮಿಯನ್ನ ಕರಿತೇವೆ ಹಾಗಾದ್ರೆ ನಾ ಅವಾಗ್ಲೂ ಮೆನ್ಷನ್ ಮಾಡಿದೆ ಬಾದಾಮಿಯ ಹಳೆ ಹೆಸರು ಏನಾಗಿತ್ತು ಅಂತಂದ್ರ ವಾತಾಪಿ ಅಂತ ಆಗಿರತ್ತೆ ಸೊ ಎಡಹಳ್ಳಿ ವನ್ಯಜೀವಿ ಧಾಮ ಈ ಒಂದು ಬಾಗಲಕೋಟ್ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಯಡಹಳ್ಳಿ ವನ್ಯಜೀವಿ ಧಾಮ ಅನ್ನೋದು ಸೊ ಇಲ್ಲಿ ಜಿಂಕಾರ ಅಥವಾ ಇಂಡಿಯನ್ ಗಜಲ್ ಅಂತ ಏನ್ ಕರಿತೀವಿ ಅವುಗಳಿಗೆ ಬಹಳಷ್ಟು ಫೇಮಸ್ ಆಗಿರ್ತಕ್ಕಂಥದ್ದು ಯಾವ್ದು ಅಂತಾರೆ ಎಡಹಳ್ಳಿ ಅಂತಕ್ಕಂತ ವನ್ಯಜೀವಿ ವನ್ಯಜೀವಿ ಧಾಮ ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಎಡಹಳ್ಳಿ ಜಿಂಕಾರ ವನ್ಯಜೀವಿ ಧಾಮವಾಗಿ ಸರ್ಕಾರ ಅದ್ರನ್ನ ಯಾವಾಗ ಘೋಷಣೆ ಮಾಡುತ್ತೆ ಅಂತಾರ ಎರಡ್ ಸಾವಿರದ ಹದಿನೈದರಲ್ಲಿ ಘೋಷಣೆ ಮಾಡುತ್ತೆ ಸೊ ಎರಡ್ ಸಾವಿರದ ಹದಿನೈದರೊಳಗಡೆ ಈ ಒಂದು ಎಡಹಳ್ಳಿ ಗ್ರಾಮವನ್ನ ಯಾವುದು ಅಂತಾರ ಜಿಂಕಾರ ವನ್ಯಜೀವಿ ಧಾಮ ಅಂತ ಹೇಳ್ಬಿಟ್ಟು ಏನ್ ಮಾಡತ್ತೆ ಅಂತಾರ ಎಡಹಳ್ಳಿ ಗ್ರಾಮವನ್ನ ಘೋಷಣೆ ಮಾಡತ್ತೆ ಎಷ್ಟೊಳಗಡೆ ಅಂತಾರೆ ಟೂ ತೌಸಂಡ್ ಫಿಫ್ಟೀನ್ ಒಳಗಡೆ ಹಾಗಾದ್ರೆ ಬಾಗಲಕೋಟ್ ಜಿಲ್ಲೆಯ ಪಟ್ಟದ ಕಲ್ಲು ಹತ್ತೊಂಬತ್ತರ ಎಂಬತ್ತೇಳರಗಡೆ ಏನಾಗುತ್ತೆ ಅಂದ್ರೆ ವಿಶ್ವ ಪಾರಂಪರಿಕ ಪಟ್ಟಿಯೊಳಗಡೆ ಸೇರುತ್ತೆ ಅದನ್ನ ಮುಂಚೆ ನೋಡಿದ್ವಿ ಸೊ ಲಾಸ್ಟ್ ಪರಿಚಯ ಹೇಳುವ ಹೇಳಿದ್ದೆ ಕರ್ನಾಟಕದಿಂದ ಯಾವ ವಿನ್ಯೋಸ್ಕ ವಿಶ್ವ ಪಾರಂಪರಿಕ ಪಟ್ಟಿಯೊಳಗಡೆ ಸೇರಾಗಿ ಸೇರಿದಾವೆ ಅಂತ ಸೊ ಈ ಪಟ್ಟದ ಕಲ್ಲು ಕೂಡ ಏನಾಗುತ್ತೆ ಅಂದ್ರೆ ಹತ್ತೊಂಬತ್ತರ ಎಂಬತ್ತೇಳರಗಡೆ ವಿಶ್ವ ಪಾರಂಪರಿಕ ಪಟ್ಟಿಯೊಳಗಡೆ ಆಡ್ ಆಗಿದೆ ಯಾವುದು ಅಂತಂದ್ರ ಈ ಒಂದು ಪಟ್ಟದ ಕಲ್ಲು ಸೊ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದ್ರೆ ಬಾಗಲಕೋಟ್ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳ್ಗಿ ಎಂಬ ಗ್ರಾಮದ ಅದ ಸೊ ಸಾವಳಗಿ ಎಂಬ ಹಳಿಯ ಹೆಸರಾಂತ ವ್ಯಕ್ತಿ ಯಾರು ಅಂತರ ಬಿ ಡಿ ಜತ್ತಿ ಅಂತಕ್ಕಂತಹ ವ್ಯಕ್ತಿ ಬಹಳಷ್ಟು ಫೇಮಸ್ ಆಗಿರ್ತಕ್ಕಂತ ವ್ಯಕ್ತಿ ಸೊ ಹಾಗಾದ್ರೆ ಇವರು ಉಪರಾಷ್ಟ್ರಪತಿ ಆಗಿರ್ತಕ್ಕಂತ ಏಕೈಕ ಕನ್ನಡಿಗ ಯಾರು ಅಂತಂದ್ರ ಬಿ ಡಿ ಜತ್ತಿ ಅವರು ಸೊ ಹಾಗಾದ್ರೆ ನಮ್ಮ ದೇಶದ ಉಪರಾಷ್ಟ್ರಪತಿಯಾಗಿ ಕೆಲಸ ಮಾಡಿರ್ತಕ್ಕಂತಹ ಏಕೈಕ ಕನ್ನಡಿಗರ ಅಂತಂದಾಗ ಯಾರು ಅಂತಂದ್ರೆ ಬಿ ಡಿ ಜತ್ತಿ ಅವರು ಸೊ ಹಾಗಾದ್ರೆ ಇವ್ರು ಕೂಡ ಯಾವ ಜಿಲ್ಲೆಯವರು ಅಂತಾರೆ ಬಾಗಲಕೋಡ್ ಜಿಲ್ಲೆಯವರು ಹಂಗಾಮಿ ರಾಷ್ಟ್ರಪತಿಯಾದ ಏಕೈಕ ಕನ್ನಡಿಗರು ಅಂತ ಹೇಳ್ತೀವಿ ಅಂದ್ರೆ ರಾಷ್ಟ್ರಪತಿ ಯಾವಾಗ ಅನುಪಸ್ಥಿತಿಯಲ್ಲಿ ಇರ್ತಾರೋ ಅವಾಗ ಸ್ಥಿತಿಯನ್ನು ಯಾರು ಅಲಂಕಾರ ಮಾಡ್ತಾರೆ ಅಂತಂದ್ರ ಹಂಗಾಮಿ ರಾಷ್ಟ್ರಪತಿ ಅಂತ ಅಲಂಕಾರ ಮಾಡ್ತಾರೆ ಸೊ ಹಾಗಾಗಿ ಹಂಗಾಮಿ ರಾಷ್ಟ್ರಪತಿ ಆಗಿರ್ತಕ್ಕಂಥ ಏಕೈಕ ಕನ್ನಡಿಗ ಯಾರು ಅಂತಂದ್ರ ಬಿಡಿ ಜತಿ ಅಂತ ಹೇಳ್ತೀವಿ ಸೊ ಒಡಿಶಾ ರಾಜ್ಯದ ರಾಜ್ಯಪಾಲರಾಗಿ ಕೂಡ ಏನ್ ಮಾಡಿದ್ದಾರೆ ಅಂತಂದ್ರೆ ಬಿಡಿ ಜತ್ತಿ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ ಸೊ ಹಾಗಾದ್ರೆ ಬಿಡಿ ಜತ್ತಿ ಅವರು ಯಾವ ಜಿಲ್ಲೆಗೆ ಪಡ್ತಾರೆ ಅಂತಂದ್ರೆ ಬಾಗಲಕೋಟ್ ಜಿಲ್ಲೆಯವರು ಇನ್ನ ಎರಡನೇ ಜಿಲ್ಲೆ ಸೊ ನಾವು ಮೊದಲೇದಾಗ್ ನೋಡಿದ್ವಿ ಯಾವುದು ಅಂತಂದ್ರೆ ಈ ಒಂದು ಬಾಗಲಕೋಟ್ ಜಿಲ್ಲೆಯನ್ನ ನೋಡ್ತೀವಿ ಸೊ ಹಾಗಾದ್ರೆ ಬಾಗಲಕೋಟ್ ಜಿಲ್ಲೆಯ ವಿಶೇಷತೆಗಳು ಏನಿದಾವೆ ಜೊತೆಗೆ ಈ ಒಂದು ಐಹೊಳೆ ಶಾಸನ ಆಗಿರ್ಬೋದು ಆಮೇಲೆ ಯಾವ ಭಾಷೆಲ್ ಇದೆ ಅಂತಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಇರೋದು ಸೊ ಅದ್ರ ಜೊತೆಗೆ ಯಾವ್ದು ಅಂದ್ರೆ ಕಪ್ಪೆ ಅರಭಟನಾ ಶಾಸನ ಆಗಿರ್ಬೋದು ಅಂಡ್ ಇಳಕಲ್ ಹುಳುಗಳ ಇಳಕಲ್ ಸೀರೆ ಆಗಿರ್ಬೋದು ಅಂಡ್ ಪಿಂಕ್ ಗ್ರಾನೈಟ್ ಅಂತಕ್ಕಂಥದ್ದು ಫೇಮಸ್ ಆಗಿರೋದು ಅಂಡ್ ಮುಧೋಳದ ಒಳಗಡೆ ಸ್ಪೆಷಲಿ ಯಾವುದು ಅಂದ್ರ ಮುಧೋಳ ನಾಯಿಯ ಥಳಿ ಸ್ಪೆಷಲಿ ಹೌನ್ಸ್ ಅಂತ ಹೇಳ್ತೀವಿ ಅದು ಫೇಮಸ್ ಜೊತೆಗೆ ರಣ್ಣ ಹುಟ್ಟಿರ್ತಕ್ಕಂತಹ ಸ್ಥಳ ರಣ್ಣನ ಉತ್ಸವ ಕೂಡ ನಡೆಯುತ್ತೆ ಸೊ ಜೊತೆಗೆ ಹಲಗಲಿ ಬೇಡರ ದಂಗೆ ಕೂಡ ಯಾವ ಜಿಲ್ಲೆ ಒಳಗಡೆ ಯಾವ ಒಂದು ಜಿಲ್ಲೆ ಒಳಗಡೆ ಆಯ್ತು ಅಂದ್ರ ಬಾಗಲಕೋಟ್ ಜಿಲ್ಲೆಯ ಮುಧೋಳ ತಾಲೂಕಿನ ಹಲಗಲಿ ಗ್ರಾಮದೊಳಗಡೆ ಸೊ ಹಾಗಾದ್ರೆ ಇಲ್ಲಿ ಇದನ್ನ ನಾವು ಆ ಈ ಒಂದು ಏಕೀಕರಣ ಚಳವಳಿ ಸಂಬಂಧಪಟ್ಟಂಗಾಗಿರ್ಬಹುದು ಸ್ವತಂತ್ರ ಚಳವಳಿಯ ಮುಖ್ಯ ಕೇಂದ್ರ ಬಿಂದು ಯಾರ ಮುಖ್ಯವಾಗಿರ್ತಕ್ಕಂತಹ ಒಂದು ತಾಣ ಯಾವ್ದೈತಿ ಅಂತಂದ್ರ ಬಾಗಲ್ಕೋಡ್ ಜಿಲ್ಲೆ ಇದೆ ಸೌದ ಸೊ ಮುಖ್ಯ ತಾಣ ಯಾವ್ದು ಅಂತಾರ ಬಾಗಲ್ಕೋಡ್ ಜಿಲ್ಲೆ ಸೊ ಅದಾದ ನಂತರ ಐಹೊಳೆ ಗ್ರಾಮದಲ್ಲಿ ಇರ್ತಕ್ಕಂತಹ ಮೇಗುತಿ ದೇವಾಲಯ ಆಗಿರ್ಬಹುದು ಪಟ್ಟದ ಕಲ್ಲಿ ವಾಸ್ತುಶಿಲ್ಪ ಕಲೆ ಆಗಿರಬಹುದು ಈ ಒಂದು ಚಾಲುಕ್ಯರ ಮಣೆತನಕ್ಕೆ ಸಂಬಂಧಪಟ್ಟಂಗೆ ಬಾದಾಮಿ ಚಾಲುಕ್ಯರ ಮಣೆತನಕ್ಕೆ ಸಂಬಂಧಪಟ್ಟಂಗೆ ಸೊ ಬಾಗಲಕೋಟಲ್ಲಿ ಬಾಗಲಕೋಟಲ್ಲಿ ಇರತಕ್ಕಂತ ಪ್ರಮುಖ ದೇವಾಲಯಗಳು ಅಂತ ಗುರುತಿಸಿವೆ ಸೊ ಅದಾದ ನಂತರ ಪಟ್ಟದ ಕಲ್ಲು ಅಂತಕ್ಕಂಥ ಯಾವ ಯಾವ ರೀತಿ ಅದನ್ನ ವಾಸ್ತುಶಿಲ್ಪ ಕಲ ಐತೆನೋ ಅದೇ ರೀತಿ ಅದನ್ನ ಕಾಪಿ ಮಾಡ್ಕೊಂಡು ಏನಾಗುತ್ತೆ ಅಂದ್ರೆ ಸಂಸತ್ನ ರಚನೆ ಮಾಡಲಾಗಿದೆ ಅಂಡ್ ವನ್ಯಜೀವಿ ಧಾಮ ಕೂಡ ಫೇಮಸ್ ಯಾವ್ದ್ರದ್ದು ಅಂತಾರ ಜಿಂಕಾರ ವನ್ಯಜೀವಿ ಧಾಮ ಅಂತ ಹೇಳ್ತೀವಿ ಯಡಹಳ್ಳಿ ಎಡಹಳ್ಳಿ ಸೊ ಎಡಹಳ್ಳಿ ವನ್ಯಜೀವಿ ಧಾಮ ಜಿಂಕಾರ ಅಂತಕ್ಕಂತಹ ಒಂದು ಪ್ರಾಣಿ ಫೇಮಸ್ ಆಗಿರೋದ್ರಿಂದ ಅದನ್ನ ಎರಡ್ ಸಾವಿರದ ಹದಿನೈದರೊಳಗಡೆ ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡುತ್ತೆ ಅಂತ ಘೋಷಣೆ ಮಾಡುತ್ತೆ ಸೊ ಇವಿಷ್ಟು ಏನಾಗುತ್ತೆ ಅಂದ್ರೆ ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಪಟ್ಟಂಗ ಇರ್ತಕ್ಕಂತಹ ಪ್ರಮುಖ ಅಂಶಗಳು ಜೊತೆಗೆ ಬಿಡಿ ಜತ್ತಿಯವ್ರು ಏನಾಗ್ತಾರೆ ಅಂತ ಬಾಗಲಕೋಡ್ ಜಿಲ್ಲೆದವರು ಇನ್ನ ಎರಡನೇ ಜಿಲ್ಲೆದಾಗ ನಾವ್ ಯಾವ್ದನ್ನ ನೋಡ್ತೀವಿ ಅಂತಂದ್ರ ವಿಜಯಪುರ ಜಿಲ್ಲೆ ಅದ ಸೊ ಅದ್ರ ಬಗ್ಗೆ ಕೆಲವೊಂದ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಾಹಿತಿಗಳನ್ನ ಕೊಡೋದಾದ್ರೆ ಸೊ ಐತಿ ಐತಿಹಾಸಿಕವಾಗಿ ವಿಜಯಪುರ ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಯಾಕಂತಾರೆ ಜಗತ್ತಿನ ಏಳು ಅದ್ಭುತ ಅದ್ಭುತಗಳಲ್ಲಿ ಒಂದ್ ಹೊಂದಿರತಕ್ಕಂಥದ್ದು ಎಲ್ಲಿ ಅಂತ ಗೋಲ್ ಗುಂಬಸ್ ನಿಮ್ಗೆ ಗೊತ್ತು ವಿಜಯಪುರದಲ್ಲಿ ಇರೋದು ಸೊ ಈ ಒಂದು ಗುಮ್ಮಟ ನಗರಿ ಅಂತಾನೆ ಕರೀತಾರೆ ವಿಜಯಪುರವನ್ನ ಸೊ ಇಲ್ಲಿ ವಿಜಯಪುರದ ಕೆಲವೊಂದಷ್ಟು ಇನ್ಫಾರ್ಮೇಶನ್ ನೋಡೋದಾದ್ರೆ ಹತ್ತು ಮತ್ತು ಹನ್ನೊಂದನೇ ಶತಮಾನದಲ್ಲಿ ಅದ ಕಲ್ಯಾಣಿ ಚಾಲುಕ್ಯರಿಂದ ವಿಜಯಪುರ ಅಥವಾ ವಿಜಯದ ನಗರ ಅಂತಕ್ಕಂಥ ಹೆಸರು ಬರುತ್ತೆ ಯಾರಿಂದ ಹೆಸರು ಬಂತು ವಿಜಯಪುರ ಅಂತಕ್ಕಂಥ ಹೆಸರು ಅಂತಂದ್ರ ಇಲ್ಲಿ ಕಲ್ಯಾಣಿ ಚಾಲುಕ್ಯರಿಂದ ವಿಜಯಪುರ ಅಥವಾ ವಿಜಯದ ನಗರ ಅಂತ ಹೇಳ್ಬಿಟ್ಟು ಏನಾಗತ್ತೆ ಅಂತ ಹೆಸರು ಬರುತ್ತೆ ಜೊತೆಗೆ ಸೊ ಇಲ್ಲಿ ಈ ಜಿಲ್ಲೆಯನ್ನು ಏನಂತ ಕರೀತಾರೆ ಅಂತಂದ್ರ ಪಂಚ ನದಿಗಳ ಜಿಲ್ಲೆ ಅಂತ ಕರೀತಾರೆ ವಿಜಯಪುರವನ್ನ ಏನಂತ ಕರೀತಾರೆ ಅಂತಾರ ಪಂಚ ನದಿಗಳ ಜಿಲ್ಲೆ ಅಂತ ಕರೀತಾರೆ ಸೊ ಹಾಗು ಕರ್ನಾಟಕದ ಪಂಜಾಬ್ ಅಂತ ಯಾವ್ದು ಕರೀತಾರೆ ಅಂತಂದ್ರ ಅಂದ್ರ ಐದು ಈ ಒಂದ್ ದೇಶದೊಳಗಡೆ ಐದು ನದಿಗಳ ರಾಜ್ಯ ಯಾವುದು ಅಂದ್ರೆ ನಾವು ಪಂಜಾಬ್ ಅಂತ ಹೇಳ್ತೀವಿ ಅದೇ ರೀತಿ ಐದು ನದಿಗಳ ಜಿಲ್ಲೆ ಯಾವುದು ಅಂತಾರ ವಿಜಯಪುರ ಸೊ ಅದರಿಂದ ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಕರ್ನಾಟಕದ ಪಂಜಾಬ್ ಅಂತ ಕೂಡ ಕರಿತೀವಿ ಯಾವ್ದಕ್ಕೆ ಅಂತಂದ್ರೆ ವಿಜಯಪುರಕ್ಕೆ ಸೊ ಹಾಗಾದ್ರೆ ಈ ಜಿಲ್ಲೆಯ ಕೊಡು ಕೂಡು ಅಂದ್ರೆ ಕೂಡ್ಗಿ ಅಂತಕ್ಕಂಥ ಪ್ಲೇಸ್ ಒಳಗಡೆ ಏನಾಗುತ್ತೆ ಅಂದ್ರೆ ಉಷ್ಣ ವಿದ್ಯುತ್ ಸ್ಥಾವರವನ್ನ ಸ್ಥಾಪಿಸಲು ಉದ್ದೇಶ ಆಲ್ರೆಡಿ ಏನಾಗಿದೆ ಅಂತರ ಅಂಡರ್ ಕನ್ಸ್ಟ್ರಕ್ಷನ್ ಕೂಡ ಇದೆ ಸೊ ಕೂಡ್ಗಿ ಗ್ರಾಮದ ಒಳಗಡೆ ಉಷ್ಣ ವಿದ್ಯುತ್ ಸ್ಥಾವರವನ್ನ ನಿರ್ಮಾಣ ಮಾಡ್ಲಾಗ್ತಿದೆ ಸೊ ಎರಡ್ ಸಾವಿರದ ಮೂರೊಳಗಡೆ ವಿಜಯಪುರದಲ್ಲಿ ಏನ್ ಮಾಡ್ತಾರೆ ಅಂತಾರ ಮಹಿಳಾ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ಲಾಯಿತು ಹಾಗೂ ಎರಡ್ ಸಾವಿರದ ಹದಿನೇಳರೊಳಗಡೆ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಅದಕ್ಕೆ ಮರು ನಾಮಕರಣ ಕೂಡ ಆಗುತ್ತೆ ಸೊ ಇಲ್ಲಿ ಅಲ್ಲಿದೆ ಲೋಗೋ ಇದೆ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ಅಂತ ಹೇಳ್ತೀವಿ ಸೊ ಇಲ್ಲಿ ಮಹಿಳಾ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಗಿದ್ದು ಎರಡ್ ಸಾವಿರದ ಹದಿನೇಳರ ಏನ ಮಾಡ್ತಾರೆ ಅಂದ್ರ ಅದನ್ನ ಮರುನಾಮಕರಣ ಮಾಡ್ತಾರೆ ಸೊ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಅಂತ ಮರು ನಾಮಕರಣ ಮಾಡ್ತಾರೆ ಸೊ ಹಾಗಾದ್ರೆ ಈ ಜಿಲ್ಲೆ ಒಳಗಡೆ ಇರ್ತಕ್ಕಂತಹ ಆಲ್ಮಟ್ಟಿ ಜಲಾಶಯ ಅಥವಾ ಇದಕ್ಕೆ ನಾವೇನಂದ್ ಕರಿತೀವಿ ಅಂತಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತ ಕೂಡ ಕರಿತೀವಿ ಸೊ ಕೃಷ್ಣ ನದಿಗೆ ಅಡಲಾಗ್ ನಿರ್ಮಾಣ ಮಾಡಿದೆ ಯಾವುದು ಅಂದ್ರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಸೊ ಹಾಗಾದ್ರೆ ಈ ಜಿಲ್ಲೆಯ ಕರ್ನಾಟಕದೊಳಗಡೆ ಅತ್ಯಂತ ಕಡಿಮೆ ಅರಣ್ಯವನ್ನ ಹೊಂದಿರತಕ್ಕಂತಹ ಜಿಲ್ಲೆ ಆಗಿದೆ ಹೌದಾ ಸೊ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂತಹ ಜಿಲ್ಲೆ ಯಾವುದು ಅಂತಂದ್ರೆ ವಿಜಯಪುರ ಅಂತ ಹೇಳ್ತೀವಿ ಸೊ ಈ ಜಿಲ್ಲೆಯನ್ನು ಕರ್ನಾಟಕದ ಸೈಕ್ಲಿಂಗ್ ಕ್ಯಾಪಿಟಲ್ ಅಂತ ಕರೀತಾರೆ ಅಥವಾ ಸೈಕ್ಲಿಂಗ್ ಕಾಶಿ ಅಂತ ಕರಿತಾರೆ ಯಾವ್ದನ್ನ ಅಂತಂದ್ರೆ ವಿಜಯಪುರ ಸೈಕ್ಲಿಂಗ್ ಅಂತ ಕಹಷ್ಟ ಫೇಮಸ್ ಆಗಿರ್ತಕ್ಕಂಥದ್ದು ಅಂಡ್ ಅತಿ ಹೆಚ್ಚು ಸೈಕ್ಲಿಂಗ್ ಒಳಗಡೆ ಅಥ್ಲೆಟಿಕ್ಸ್ ಕೊಟ್ಟಿದ್ ಕೂಡ ಯಾವ್ದು ಅಂತ ನಮ್ಮ ಕರ್ನಾಟಕದೊಳಗಡೆ ವಿಜಯಪುರ ಸಂಗೀತಕ್ಕೆ ಪ್ರಸಿದ್ಧವಾಗಿರ್ತಕ್ಕಂತಹ ನವರಸಪುರ ಉತ್ಸವ ಏನಾಗುತ್ತೆ ಅಂದ್ರ ಪ್ರತಿ ವರ್ಷ ಇಲ್ಲಿ ವಿಜಯಪುರದಲ್ಲಿ ನಡೆಯುತ್ತೆ ಸೊ ಸಂಗೀತಕ್ಕೆ ಬಹಳ ಫೇಮಸ್ ಆಗಿರ್ತಕ್ಕಂತ ಒಂದು ನವರಸಪುರ ಅಂತ ಅಂತಕ್ಕಂಥ ಉತ್ಸವ ಕೂಡ ಏನಾಗತ್ತೆ ಅಂತ ವಿಜಯಪುರದಲ್ಲಿ ನಡೆಯುತ್ತೆ ಈ ಜಿಲ್ಲೆ ಒಳಗಡೆ ಮಲಿಕ್ ಇ ಮೈದಾನ ಅಥವಾ ಮಲ್ಲಿಕ್ ತೋಪ್ ಅಂತ ಹೇಳ್ತೀವಿ ಮಲ್ಲಿಕ್ ಇ ಮೈದಾನ ಅಂತಕ್ಕಂಥದ್ದು ಏನಾಗುತ್ತೆ ಅಂದ್ರ ತೋಪು ಇಡಲಾಗಿದೆ ಸೊ ಕೃಷ್ಣ ನೆಕ್ಸ್ಟ್ ಕೃಷ್ಣ ಮಲಪ್ರಭಾ ಘಟಪ್ರಭಾ ದೋಣಿ ಭೀಮಾ ನಾನವಾಗ್ಲೇ ಇದೆ ಪಂಚ ನದಿಗಳ ಜಿಲ್ಲೆ ಅಂತ ಕರೀತಾರೆ ಯಾವ ನದಿಗಳು ಹಾಗಾದ್ರೆ ಹರ್ದ್ ಈ ಒಂದು ಹರಿದಿರ್ತಕ್ಕಂಥ ನದಿಗಳು ಯಾವುದು ಅಂತ ನೋಡಿದ್ರೆ ಕೃಷ್ಣ ಆಗಿರ್ಬೋದು ಮಲಪ್ರಭಾ ಘಟಪ್ರಭಾ ದೋಣಿ ಮತ್ತು ಭೀಮಾ ಈ ನದಿಗಳು ಐದು ನದಿಗಳು ಹರಿಯೋದ್ರಿಂದ ಅದನ್ನೇನಂತ ಕರೀತಾರೆ ಅಂತ ಪಂಚ ನದಿಗಳ ಜಿಲ್ಲೆ ಅಂತ ಕರೀತಾರೆ ಹಂಗಾದ್ರೆ ಶಾಹಿಗಳಿಂದ ಅಸರ್ ಮಹಲ್ ಆಗಿರ್ಬೋದು ಗಗನ್ ಮಹಲ್ ಗೋಲ್ ಗುಂಬಸ್ ಇಬ್ರಾಹಿಂ ರೋಜಾ ಬಾರಾ ಕಮಾಂಡ್ ಇಂತಹ ಪ್ರಸಿದ್ಧ ಏನಾಗಿದಾವು ಅಂತಂದ್ರೆ ಈ ಒಂದು ನಿರ್ಮಾಣ ಆಗಿದಾವೆ ಎಲ್ಲಿ ಅಂತಂದ್ರೆ ಈ ಒಂದು ವಿಜಯಪುರ ಜಿಲ್ಲೆಯೊಳಗಡೆ ಸೊ ವಿಜಯಪುರ ಜಿಲ್ಲೆ ಅತಿ ಹೆಚ್ಚಾಗಿ ಯಾವ್ದು ಫೇಮಸ್ ಅಂತಂದ್ರೆ ದ್ರಾಕ್ಷಿ ಫೇಮಸ್ ಜೊತೆಗೆ ಜೋಳದಕ್ಕೆ ಬಹಳ ಫೇಮಸ್ ಆಗಿರೋದು ಯಾವ್ದು ಅಂದ್ರ ಅಂದ್ರೆ ಸೊ ವಿಜಯಪುರದಲ್ಲಿ ಅತಿ ಹೆಚ್ಚಾಗಿ ಬೆಳಿತಕ್ಕಂತ ಬೆಳೆಗಳಂತ ಜೋಳ ಅಂತ ಮಾಡ್ತೀವಿ ಸೊ ಹಣ್ಣು ಅಂತದ ಯಾವ್ದು ಅಂತಾರ ಬಹಳಷ್ಟು ಫೇಮಸ್ ಸೊ ಹಾಗಾದ್ರೆ ವಿಜಯಪುರ ಜಿಲ್ಲೆಯ ಬಸವಣ್ಣ ಬಾಗೇವಾಡಿ ಅಂತಕ್ಕಂಥದ್ದು ಏನಾಗುತ್ತೆ ಅಂದ್ರ ಬಸವಣ್ಣನವರ ಜನ್ಮಸ್ಥಳವಾಗಿದೆ ಅದ ಬಸವಣ್ಣ ಬಾಗೇವಾಡಿ ಅನ್ನೋದ್ರು ಬಸವಣ್ಣನವರ ಜನ್ಮಸ್ಥಳ ಸೊ ಈ ಬಸವಣ್ಣ ಬಾಗೇವಾಡಿ ಬರುವುದೆ ಅಂತಾರ ವಿಜಯಪುರ ಜಿಲ್ಲೆಯಲ್ಲಿ ಇದೆ ಜಗತ್ತಿನ ಅತಿ ದೊಡ್ಡ ಗುಮ್ಮಟ ಯಾವುದು ಅಂತಾರ ಗೋಲ್ ಗುಂಬಸ್ ಬಿಜಾಪುರದಲ್ಲಿದೆ ಇದನ್ನು ಮೊಹಮ್ಮದ್ ಆದಿಲ್ ಶಾಹಿ ಏನ್ ಮಾಡ್ತಾರೆ ಅಂತಾರ ಕಟ್ಟಿಸ್ತಾರೆ ಹೌದಾ ಸೊ ಮೊಹಮ್ಮದ್ ಆದಿಲ್ ಶಾಹಿ ನಿರ್ಮಾಣ ಮಾಡಿರ್ತಕ್ಕಂಥ ಗೋಲ್ ಗುಂಬಸ್ ಅನ್ನ ನಾವು ವಿಜಯಪುರದಲ್ಲಿ ನೋಡ್ತೇವೆ ಇಬ್ರಾಹಿಂ ರೋಜಾವಣ್ಣ ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಕರೀತಾರೆ ಹೌದಾ ಸೊ ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಕರೆಸ್ಕೊಳ್ತಕ್ಕಂಥದ್ದು ಯಾವುದು ಅಂತಾರೆ ಇಬ್ರಾಹಿಂ ರೋಜಾ ಅದು ಕೂಡ ಇರೋದೆಲ್ಲಿ ಅಂತಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಇದೆ ಸೊ ಹಾಗಾದ್ರೆ ಇದನ್ನು ಎರಡನೇ ಇಬ್ರಾಹಿಂ ಇಬ್ರಾಹಿಂ ಆದಿಲ್ ಶಾ ಏನ್ ಮಾಡ್ತಾರೆ ಅಂತ ಕಟ್ಟಿಸ್ತಾರೆ ಯಾವ್ದನಾ ಅಂತಂದ್ರೆ ಈ ಒಂದು ಇಬ್ರಾಹಿಂ ರೋಜಾವಣ್ಣ ಸೊ ಎರಡನೇ ಆದಿಲ್ ಶಾ ಏನ್ ಮಾಡ್ತಾರೆ ಅಂತಂದ್ರೆ ಕಟ್ಟಿಸ್ತಾರೆ ಸೊ ಅದ್ರ ಜೊತೆಗೆ ಈ ಜಿಲ್ಲೆಯು ಹತ್ತೊಂಬತ್ ನೂರ ಐವತ್ತಾರಕ್ಕಿಂತ ಮೊದಲು ಯಾವ ಪ್ರಾಂತ್ಯದ ಜೊತೆ ಹಂಚಿಕೆ ಆಗಿರ್ತದೆ ಯಾವ ಪ್ರಾಂತ್ಯದೊಳಗಡೆ ಒಳಗಡೆ ಇರುತ್ತೆ ಅಂತರ ಮುಂಬೈ ಪ್ರಾಂತ್ಯದಲ್ಲೇ ಇರುತ್ತೆ ಹಂಗಾದ್ರೆ ಈ ಜಿಲ್ಲೆ ಒಳಗಡೆ ಇಂಡಿ ಅಂತಕ್ಕಂಥ ಪ್ಲೇಸ್ ಒಳಗಡೆ ರಾಜ್ಯ ನಿಂಬೆ ಅಭಿವೃದ್ಧಿ ಮಂಡಳಿಯನ್ನ ಸ್ಥಾಪನೆ ಮಾಡಿದೆ ನೀವು ಕೇಳಿದರ ಕಾಜ್ಗಿ ಲಿಂಬೆ ಅಂತ ಹೇಳ್ತೀವಿ ಯಾವ್ದು ಅಂತಂದ್ರೆ ಕಾಜ್ಗಿ ಲಿಂಬಿ ಲಿಂಬೆ ಅಂತಕ್ಕಂಥದ್ದು ಸೊ ಇತ್ತೀಚೆಗೆ ಇದು ಜಿಐ ಟ್ಯಾಗ್ ಅನ್ನು ಕೂಡ ಪಡ್ಕೊಂಡಿದೆ ಹೌದಾ ಕಾಜ್ಗಿ ಜಿಲ್ಲಾ ಕಾಜ್ಗಿ ಲಿಂಬೆ ಅಂತಕ್ಕಂಥದ್ದು ಏನಾಗುತ್ತೆ ಅಂತಂದ್ರೆ ಇವು ಇಂಡಿ ಒಳಗಡೆ ಫೇಮಸ್ ಏನು ಅಂತಾರ ಲಿಂಬೆ ಹಣ್ಣು ಫೇಮಸ್ ಸೊ ಇತ್ತೀಚೆಗೆ ಇದು ಜಿಯೋಗ್ರಫಿಕಲ್ ಇಂಡಿಕೇಶನ್ ಒಳಗಡೆ ಟ್ಯಾಗ್ ಕೂಡ ಪಡ್ಕೊಂಡಿದೆ ಜಿಐ ಟ್ಯಾಗ್ಸ್ ಅಂತ ಏನ್ ಕರಿತೀವಿ ಕಾಜ್ಗಿ ಲಿಂಬೆಗೆ ಇಂಡಿ ಇಂಡಿ ಲಿಂಬೆಗೆ ಸಿಕ್ಕಿದೆ ಸೊ ಹಾಗಾದ್ರೆ ರಾಜ್ಯ ನಿಂಬೆ ಅಭಿವೃದ್ಧಿ ಮಂಡಳಿ ಏನ್ ಮಾಡ್ತಾರೆ ಅಂತಾರ ಸ್ಥಾಪನೆ ಕೂಡ ಮಾಡ್ಲಾಗಿದೆ ಇಂಡಿ ತಾಲೂಕಿನ ಸಾಲೋಟ್ಗಿ ಅಂತಕ್ಕಂತಹ ಏನು ಒಂದು ಸಾಲೋಟ್ಗಿ ಅಂತಕ್ಕಂತಹ ಪ್ಲೇಸ್ ಅಲ್ಲಿ ರಾಷ್ಟ್ರಕೂಟರ ಶಿಕ್ಷಣ ಕೇಂದ್ರ ಆಗಿತ್ತು ಸೊ ಸಾಲೋಟ್ಗೆ ಅಂತಕ್ಕಂತಹ ಪ್ಲೇಸ್ ಏನಾಗಿತ್ತು ಅಂತರ ವಿಜಯಪುರ ಜಿಲ್ಲೆಯ ಸಾಲೋಟ್ಗಿ ಅಂತಕ್ಕಂಥದ್ದು ಸೊ ಇಲ್ಲಿ ಈ ಒಂದು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸಾಲೋಟ್ಗೆ ಅಂತಕ್ಕಂಥದ್ದು ರಾಷ್ಟ್ರಕೂಟರ ಶಿಕ್ಷಣ ಕೇಂದ್ರ ಕೂಡ ಆಗಿದೆ ಜೊತೆಗೆ ವಿಜಯಪುರ ಜಿಲ್ಲೆಯ ಚಡಚಣೆ ಎಂಬಲ್ಲಿ ಸಿಂಪಿ ಲಿಂಗಣ್ಣನವರ ಏನಾಗುತ್ತೆ ಅಂದ್ರೆ ಜನ್ಮಸ್ಥಳವಾಗಿದೆ ಸೊ ಸಿಂಪಿಲಿಂಗಣ್ಣನವರ ಜನ್ಮಸ್ಥಳ ಯಾವುದು ಅಂತಂದ್ರೆ ವಿಜಯಪುರ ಜಿಲ್ಲೆಯ ಚರ್ಚನ್ ಹಾಗಾದ್ರೆ ನವೆಂಬರ್ ಒಂದು ಎರಡ್ ಸಾವಿರದ ಹದಿನಾಲ್ಕರೊಳಗಡೆ ಬಿಜಾಪುರವನ್ನ ಏನಂದ್ ಚೇಂಜ್ ಮಾಡ್ಲಾಯ್ತು ಅದ್ರ ನೇಮಣ್ಣ ಏನಂದ್ ಚೇಂಜ್ ಮಾಡ್ಲಾಯ್ತು ಅಂತ ವಿಜಯಪುರ ಅಂತ ಹೇಳ್ಬಿಟ್ಟು ಮರು ನಾಮಕರಣ ಮಾಡ್ಲಾಗುತ್ತೆ ಎಷ್ಟೊಳಗಡೆ ಅಂತಾರ ಎರಡ್ ಸಾವಿರದ ಹದಿನಾಲ್ಕರೊಳಗಡೆ ಸೊ ಹದಿನೈದನೂರ ಅರವತ್ತೈದು ಜನವರಿ ಇಪ್ಪತ್ತಾರರಂದು ತಾಳಿಕೋಟೆ ಕದನ ಅಥವಾ ರಕ್ಕಸ ತಂಗಡಿ ಕದನ ಅಂತ ಏನ್ ಕರಿತೀವಿ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಆಲ್ಮೋಸ್ಟ್ ಆಲ್ ವಿನಾಶದ ಹಂಚಿ ಬಂದಿರ್ತಕ್ಕಂಥದ್ದು ಸೊ ಇಲ್ಲಿ ತಾಳಿಕೋಟೆ ಕದನ ಅಥವಾ ರಕ್ಕಸ ತಂಗಡಿ ಕದನ ಅಂತಕ್ಕಂಥದ್ದು ಏನಾಗುತ್ತೆ ಅಂತ ನಡೆದಿರ್ತಕ್ಕಂಥದ್ದು ಕೂಡ ಇಲ್ಲಿ ಅಂತಂದ್ರ ವಿಜಯಪುರದೊಳಗಡೆ ಸೊ ವಿಜಯನಗರ ಸಾಮ್ರಾಜ್ಯ ಏನಾಗತ್ತೆ ಅಂತಂದ್ರೆ ಇಲ್ಲಿ ಪತನ ಆಗತ್ತೆ ಈ ಸಮಯದಲ್ಲಿ ಈ ಸಮಯದಲ್ಲಿ ಇದ್ದ ವಿಜಯನಗರ ಸಾಮ್ರಾಜ್ಯದ ಅರಸ ಯಾರು ಅಂತಾರ ಈ ಒಂದು ಸದಾಶಿವರಾಯ ಅಂತ ಹೇಳ್ತೇವೆ ಹೌದಾ ಸೊ ಸದಾಶಿವರಾಯ ಅಂತಕ್ಕಂಥ ಏನಾಗ್ತಾರೆ ಅಂತ ವಿಜಯನಗರ ಸಾಮ್ರಾಜ್ಯದ ಅರಸರಾಗಿರ್ತಾರೆ ಸೊ ಹಾಗಾದ್ರೆ ಇದೇನು ಅಂತಂದ್ರ ವಿಜಯಪುರ ಜಿಲ್ಲೆ ಸೊ ವಿಜಯಪುರ ಜಿಲ್ಲೆ ಬಹಳಷ್ಟು ಫೇಮಸ್ ನೀವು ದೆಹಲಿ ಸುಲ್ತಾನರು ಅಂತ ಏನ್ ಏನ್ ನಾವು ನೋಡ್ತೀವೋ ಸೊ ದೆಹಲಿ ಸುಲ್ತಾನರು ಬಂದಾಗ ನಮಗೆ ಬಹಳಷ್ಟು ಫೇಮಸ್ ಆಗಿರ್ತಾರೆ ಈ ಒಂದು ವಿಜಯಪುರ ಅಲ್ಲಿರ್ತಕ್ಕಂಥ ವಾಸ್ತುಶಿಲ್ಪ ಕಲೆಗಳಾಗಿರ್ಬೋದು ಅಥವಾ ಬೆಳೆಗಳಾಗಿರಬಹುದು ಅದ ಬಹಳಷ್ಟು ಫೇಮಸ್ ಆಗಿರೋದು ಮೇನ್ ಹೆಸರ ಹೆಸರಿಗೆ ವಿಜಯಪುರ ಅಂತಕ್ಕಂಥದ್ದು ಅಹ್ ಬಹಳಷ್ಟು ಅವಾಗಲೇ ಮೆನ್ಷನ್ ಮಾಡಿದೆ ವಾಸ್ತುಶಿಲ್ಪ ಕಲೆಗೆ ಅಂದ್ರೆ ಸ್ಪೆಷಲಿ ಈ ಒಂದು ಇಸ್ಲಾಮಿಕ್ ಶೈಲಿ ವಾಸ್ತುಶಿಲ್ಪ ಕಲೆಗೆ ಬಹಳಷ್ಟು ಫೇಮಸ್ ಆಗಿರೋದು ಯಾವುದು ಅಂತರ ವಿಜಯಪುರದ ವಾಸ್ತುಶಿಲ್ಪ ಕಲೆ சோ நமக்கு பிடிவோ சம்பந்தப்பட்டங்க ஆர்ட் அண்ட் கல்ச்சர் கூட ஏன் ஆகி அந்த நமக்கு இது இம்பார்டெண்ட் ಆರ್ಟ್ ಅಂಡ್ ಕಲ್ಚರ್ ಅಂತ ಈ ಪಿಡಿಯೋ ಪರ್ಟಿಕ್ಯುಲರ್ ನಾವ್ ಏನ್ ಸಿಲಬಸ್ ಇದೆ ನಿಮಗೆ ಕರ್ನಾಟಕದ ಕಲೆ ಮತ್ತು ವಾಸ್ತುಶಿಲ್ಪ ಸಂಸ್ಕೃತಿ ಅಂತ ಬಿಟ್ಟು ಪಿಡಿಯೋದೊಳಗಡೆ ಮೆನ್ಷನ್ ಮಾಡಿದ್ರು ಅದಕ್ಕೆ ರಿಲೇಟೆಡ್ ಆಗಿನೂ ಈ ಕೆಲವೊಂದಿಷ್ಟು ವಾಸ್ತುಶಿಲ್ಪ ಕಲೆಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತವೆ ಜನಪದ ನೃತ್ಯಗಳಾಗಿರಬಹುದು ಜೊತೆಗೆ ಆಯಾ ಒಂದು ಭಾಗದಲ್ಲಿ ಭಾಗದಲ್ಲಿರ್ತಕ್ಕಂತಹ ಆ ಈ ಒಂದು ಏನೇನು ಶೈಲಿಗಳು ಇದಾವೆ ಅಥವಾ ಯಾವ್ಯಾವ ವಾಸ್ತುಶಿಲ್ಪ ಕಲೆನ ಅಳ್ವತ್ ನಾಗರ ಶೈಲಿನ ದ್ರಾವಿಡ ಶೈಲಿನ ಅಥವಾ ವೇಸರ ಶೈಲಿಯಿಂದ ಸೊ ಈ ಇಂಡೋ ಇಸ್ಲಾಮಿಕ್ ಶೈಲಿನ ಈ ತರದ ವಾಸ್ತುಶಿಲ್ಪ ಕಲೆಗಳು ಬಹಳಷ್ಟು ಫೇಮಸ್ ಆಗಿರ್ತವೆ ಸೊ ಅದಕ್ಕೆ ಪ್ರತಿಯೊಂದು ಕಲಾ ಮತ್ತು ವಾಸ್ತು ಶಿಲ್ಪದ ಬಗ್ಗೆ ಕಲಿಯೋದು ಸ್ಪೆಷಲಿ ಕರ್ನಾಟಕ ರಿಲೇಟೆಡ್ ಬಹಳಷ್ಟು ಇಂಪಾರ್ಟೆಂಟ್ ಇದು ವಿಲೇಜ್ ಗೆ ಇಂಪಾರ್ಟೆಂಟ್ ಜೊತೆ ಪಿಡಿಯೋಗು ಇಂಪಾರ್ಟೆಂಟ್ ಆಗುತ್ತಾ ಸೊ ಇನ್ನ ನೆಕ್ಸ್ಟ್ ಬಂದ್ರೆ ನೆಕ್ಸ್ಟ್ ಯಾವ್ದು ಅಂತಂದ್ರೆ ಬೆಳಗಾವಿ ಜಿಲ್ಲೆ ಇದೆ ಇನ್ನ ಬೆಳಗಾವಿ ಜಿಲ್ಲೆ ಒಳಗಡೆ ನೋಡಬೇಕು ಅಂದ್ರೆ ಇಂಪಾರ್ಟೆಂಟ್ ಬೆಳಗಾವಿ ಜಿಲ್ಲೆ ಬಗ್ಗೆ ನಾನು ಅವಾಗಲೇ ಹೇಳಿದೆ ಬೆಳಗಾವಿ ಜಿಲ್ಲೆ ಅಂತಕ್ಕದ್ರು ಒಂದು ಬೆಳಗಾವಿ ಒಂದು ವಿಭಾಗ ಕೂಡ ಹೌದು ಕಂದಾಯ ವಿಭಾಗ ಕೂಡ ಹೌದು ಬೆಳಗಾವಿ ಅನ್ನೋದು ಸೊ ಹಾಗಾದ್ರೆ ಬೆಳಗಾವಿ ಜಿಲ್ಲೆಯು ರಚನೆಯಾದ ವರ್ಷ ಯಾವಾಗ ಅಂತಂದ್ರೆ ನವೆಂಬರ್ ಒಂದು ಹತ್ತೊಂಬತ್ ನೂರ ಐವತ್ತಾರೊಳಗಡೆ ಸೊ ಬೆಳಗಾವಿ ಜಿಲ್ಲೆಯು ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಅಂದ್ರೆ ರಚನೆ ಆಗಿದೆ ಯಾವಾಗ ಅಂದ್ರೆ ಹತ್ತೊಂಬತ್ತು ನೂರ ಐವತ್ತಾರಲ್ಲಿ ರಚನೆ ಆಗುತ್ತೆ ಪ್ರಸ್ತುತ ವಿಸ್ತೀರ್ಣದೊಳಗಡೆ ಅತಿ ಹೆಚ್ಚು ಅತಿ ದೊಡ್ಡ ಜಿಲ್ಲೆ ಯಾವುದು ಅಂತ ನಾವು ಬೆಳಗಾವಿ ಅಂತ ಹೇಳ್ತೀವಿ ಹತ್ತೊಂಬತ್ನೂರ ಇಪ್ಪತ್ನಾಲ್ಕರವ್ರು ಏನಾಗುತ್ತೆ ಅಂತ ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ ಹತ್ತೊಂಬತ್ತರ ಇಪ್ಪತ್ನಾಲ್ಕು ನಡೆದಿರುತ್ತೆ ಇದರ ಅಧ್ಯಕ್ಷತೆ ಯಾರು ವಹಿಸ್ಕೊಂಡಿರ್ತಾರೆ ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರು ವಹಿಸ್ಕೊಂಡಿರ್ತಾರೆ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷರಾಗಿರ್ತಕ್ಕಂತಹ ಏಕೈಕ ಕಾಂಗ್ರೆಸ್ ಅಧಿವೇಶನ ಯಾವುದು ಅಂತ ಬೆಳಗಾವಿ ಅಧಿವೇಶನ ಸೊ ಹಾಗಾದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಸುವರ್ಣ ಸೌಧ ಅಂತಕ್ಕಂತಹ ಕಟ್ಟಡ ಇದೆ ಅದ ಸುವರ್ಣ ಸೌಧ ಅಂತಕ್ಕಂತಹ ಕಟ್ಟಡ ಇದೆ ಸೊ ಹಾಗಾದ್ರೆ ಈ ಒಂದು ಸುವರ್ಣ ಸೌಧದ ಅಥವಾ ಶಿಲ್ಪಿ ಯಾರು ಅಂತ ನೋಡಿದಾಗ ಕೆ ಉದಯ್ ಅವರು ಇದ್ರ ಶಿಲ್ಪಿ ಅಂತ ಹೇಳ್ತು ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಿದೆ ಸೊ ಹಾಗಾದ್ರೆ ಕಾಲ್ದಳದ ತೊಟ್ಟಿಲು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನ ಕರೀತಾರೆ ಹೌದಾ ಬೆಳಗಾವಿ ಜಿಲ್ಲೆಯ ಏನಂತ ಕರೀತಾರೆ ಅಂದ್ರೆ ಕಾಲ್ದಳದ ತೊಟ್ಟಿಲು ಅಂತ ಯಾವ್ದನ್ನ ಕರೀತಾರೆ ಅಂತ ಬೆಳಗಾವಿ ಜಿಲ್ಲೆಯನ್ನ ಕರೀತಾರೆ ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಇದೆ ಹೌದಾ ಬೆಳಗಾವಿ ಜಿಲ್ಲೆಯೊಳಗಡೆ ಈ ಆರ್ಸಿ ಯೂನಿವರ್ಸಿಟಿ ಅಂತ ಏನ್ ಕರೀತಾರೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಇದೆ ಸೊ ಬೆಳಗಾವಿ ಜಿಲ್ಲೆಯಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಕೂಡ ಎಲ್ಲಿದೆ ಅಂತಂದ್ರೆ ಬೆಳಗಾವಿ ಜಿಲ್ಲೆಯೊಳಗಡೆ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ ಹಿಡ್ಕಲ್ ಅಣೆಕಟ್ಟು ಬಹಳಷ್ಟು ಫೇಮಸ್ ಆಗಿರ್ತಕ್ಕಂತ ಅಣೆಕಟ್ಟು ಇದನ್ನ ಯಾವ ನದಿ ಗಡ್ಡಲಾಗಿ ಕಟ್ಟಿದ್ದಾರೆ ಅಂತಂದ್ರ ಘಟಪ್ರಭಾ ನದಿ ಗಡ್ಡಲಾಗಿ ಕಟ್ಟಿದ್ದಾರೆ ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಗೋಕಾಕ್ ಜಲಪಾತ ಕೂಡ ಫೇಮಸ್ ಅಂಡ್ ಇದನ್ನ ಕೂಡ ಯಾವ ನದಿ ಕಟ್ಟಿದ್ದಾರೆ ಅಂತಂದ್ರ ಘಟಪ್ರಭಾ ನದಿ ಕಟ್ಟಿದ್ದಾರೆ ಸೊ ಹಾಗಾದ್ರೆ ಈ ನದಿಯಿಂದ ಈ ಘಟಪ್ರಭಾ ನದಿಯಿಂದ ಸೃಷ್ಟಿಯಾಗಿರೋದು ಯಾವ್ದು ಅಂತ ಎರಡು ಅಣೆಕಟ್ಟುಗಳು ಒಂದ್ ಯಾವ್ದು ಅಂದ್ರೆ ಹಿಡಕಲ್ ಡ್ಯಾಮ್ ಅಂತ ಹೇಳ್ತೀವಿ ಇನ್ನೊಂದ್ ಯಾವುದು ಅಂದ್ರ ಗೋಕಾಕ್ ಫಾಲ್ಸ್ ಗೋಕಾಕ್ ಜಲಪಾತ ಜೊತೆಗೆ ಹಿಡಕಲ್ ಡ್ಯಾಮ್ ಸೊ ಇವೆರಡೂ ಯಾವ ನದಿಗೆ ಅಂತಂದ್ರ ಘಟಪ್ರಹಣ ನದಿಗೆ ಸೊ ಹಾಗಾದ್ರೆ ಇಲ್ಲಿ ಗೋಕಾಕ್ ಜಲಪಾತವನ್ನ ಏನಂತ ಕರೀತಾರೆ ಅಂತಂದ್ರ ಕರ್ನಾಟಕದ ನಯಾಗರ ಅಂತ ಕರೀತಾರೆ ಭಾರತ ನಯಾಗರ ಅಂತ ಕರೆಯೋದು ಚಿತ್ರಕೂಟ ಫೋಲ್ಸಿ ಕರಿತೀವಿ ಕರ್ನಾಟಕದ ನಯಾಗರ ಅಂತ ಯಾವ್ದು ಕರಿತೀವಿ ಅಂತಂದ್ರ ಗೋಕಾಕ್ ಜಲಪಾತವನ್ನ ಕರ್ನಾಟಕದ ನಯಾಗರ ಅಂತ ಕರಿತೀವಿ ಹಂಗಾದ್ರೆ ಬೆಳಗಾವಿ ಜಿಲ್ಲೆಯ ಗೊಡ್ಚಿನ್ ಮಲ್ಕಿ ಅಂತ ಹೇಳ್ತೀವಿ ಅದ ಗೊಡ್ಚಿನ್ ಮಲ್ಕಿ ಅಂತಕ್ಕಂತಹ ಬಹಳಷ್ಟು ಫೇಮಸ್ ಆಗಿರೋದು ಸೊ ಈ ಜಲಪಾತ ಯಾವ ನದಿಗೆ ಈ ಜಲಪಾತ ಯಾವ ನದಿಗೆ ನಿರ್ಮಾಣ ಆಗಿದೆ ಅಂತಾರ ಮಾರ್ಕೆಂಡಯ್ಯ ಅಂತಕ್ಕಂಥ ನದಿಗೆ ನಿರ್ಮಾಣ ಆಗಿದೆ ಈ ಬೆಳಗಾವಿ ಜಿಲ್ಲೆಯೊಳಗಡೆ ಇನ್ನೊಂದ್ ಯಾವುದು ಅಂತಾರ ವಜ್ರಪೋಹ ಅಂತಕ್ಕಂತಹ ಜಲಪಾತ ಕೂಡ ಇಂಪಾರ್ಟೆಂಟ್ ಸೊ ಈ ಒಂದು ಜಲಪಾತ ಏನಾಗುತ್ತೆ ಅಂತಾರ ಮಹಾನ್ ಮಹದಾಯಿ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ ಅಂದ್ರೆ ನ್ಯಾಚುರಲ್ ಆಗಿ ಆಗಿರ್ತಕ್ಕಂಥದ್ದು ಈ ಜಲಪಾತ ಸೊ ಹಾಗಾದ್ರೆ ಸ್ವಾಭಾವಿಕವಾಗಿ ಈ ಒಂದು ಮಹದಾಯಿ ನದಿಗೆ ನಿರ್ಮಾಣ ಆಗಿರ್ತಕ್ಕಂತಹ ಜಲಪಾತ ಯಾವುದು ಅಂದ್ರ ಎರಡು ಜಲಪಾತವನ್ನು ನೋಡ್ತೇವೆ ಒಂದ್ ಯಾವ್ದು ಅಂದ್ರ ಮಹದಾಯಿ ಗೋವಾಕ್ಕೋದ್ರೆ ಯಾವುದು ಅಂತ ದೂದಸಾಗರ್ ಅಂತಕ್ಕಂತಹ ಜಲಪಾತ ಸೊ ಹಾಗಾದ್ರೆ ಇವೆರಡು ಜಲಪಾತ ಯಾವ ನದಿಗೆ ನಿರ್ಮಾಣ ಅಂತ ಈ ಒಂದು ಮಹದಾಯಿ ನದಿಗೆ ನಿರ್ಮಾಣ ಆಗಿದಾವೆ ಹಂಗಾದ್ರೆ ಬೆಳಗಾವಿ ಜಿಲ್ಲೆ ಒಳಗಡೆ ಇವಾಗ ಇರ್ತಕ್ಕ ಅಂದ್ರ ಒಂದು ನ್ಯೂಸ್ ನೀವು ಬಹಳಷ್ಟು ಜಲವಿವಾದ ಸಂಬಂಧಪಟ್ಟಂಗೆ ನೋಡ್ತಿದ್ವಿ ಕಳಸಾ ಬಂಡೂರಿ ಅಂತಕ್ಕಂತ ಒಂದು ವಿವಾದ ಕೂಡ ಇತ್ತು ಸೊ ಕಳಸಾ ಬಂಡೂರಿ ನಾಲಾ ಯೋಜನೆ ಏನಾಗತ್ತೆ ಅಂದ್ರ ಆಲ್ರೆಡಿ ಅದಕ್ಕೆ ಡಿಕ್ಲರೇಷನ್ ಕೂಡ ಇತ್ತು ಆ ಯೋಜನೆ ಏನಾಗುತ್ತೆ ಅಂದ್ರೆ ಸ್ಟಾರ್ಟ್ ಕೂಡ ಆಗತ್ತೆ ಈ ಕಳಸಾ ಬಂಡೂರಿ ನಾಲಾ ಯೋಜನೆ ಮಹದಾಯಿ ನದಿಗೆ ಏನಾಗುತ್ತೆ ಅಂದ್ರ ಸಂಬಂಧ ಪಟ್ಟಿರೋದು ಸೊ ಹಾಗಾದ್ರೆ ಮಹದಾಯಿ ನದಿ ವಿವಾದವು ಕರ್ನಾಟಕ ಮತ್ತು ಗೋವಾ ರಾಜ್ಯಗಳ ನಡುವೆ ಏನಾಗುತ್ತೆ ಅಂತ ಅಂದ್ರೆ ಯಾವ್ಯಾವ ರಾಜ್ಯಗಳ ಮಧ್ಯೆ ಈ ಒಂದು ನದಿ ವಿವಾದ ಇದೆ ಮಹದಾಯಿ ನದಿ ಅಂತಂದ್ರ ಕರ್ನಾಟಕ ಮತ್ತು ಗೋವಾ ರಾಜ್ಯಗಳ ಮಧ್ಯೆ ಇದೆ ಹಾಗಾದ್ರೆ ಬೆಳಗಾವಿ ಜಿಲ್ಲೆಯು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಪ್ ಈ ಒಂದು ಕಬ್ಬಣ್ಣ ಬೆಳೀತಕ್ಕಂಥ ಜಿಲ್ಲೆ ಯಾವುದು ಅಂತಂದ್ರ ನಮ್ಮ ಕರ್ನಾಟಕದೊಳಗಡೆ ಅತಿ ಹೆಚ್ಚು ಕಬ್ಬಣ್ಣ ಬೆಳೀತಕ್ಕಂಥ ಜಿಲ್ಲೆ ಯಾವುದು ಅಂತರ ಬೆಳಗಾವಿ ಜಿಲ್ಲೆ ಸೊ ಹಾಗಾದ್ರೆ ಅದ್ರ ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಬರ್ತಕ್ಕಂತ ಚಿಕ್ಕೋಡಿ ಗ್ರಾಮ ಚಿಕ್ಕೋಡಿ ಏನ್ ತಾಲೂಕು ಇದೆನೋ ಈ ತಾಲೂಕು ಒಳಗಡೆ ಅತಿ ಹೆಚ್ಚಾಗಿ ಏನ್ ಬೆಳಿತಾರೆ ಅಂತ ತಂಬಾಕು ಆಗಿರ್ಬೋದು ಹೊಗೆಸಪ್ಪಿಗೆ ಬಹಳಷ್ಟು ಫೇಮಸ್ ಆಗಿರೋದು ಯಾವ್ದು ಅಂತಂದ್ರೆ ಚಿಕ್ಕೋಡಿ ತಾಲೂಕು ಇನ್ನ ಬೆಳಗಾವಿ ಜಿಲ್ಲೆಯಲ್ಲಿ ಎರಡನೆಯ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ ಎಷ್ಟಲ್ಲಿ ನಡೀತು ಅಂತಾರ ಎರಡ್ ಸಾವಿರದ ಹನ್ನೊಂದರಲ್ಲಿ ನಡಿಯುತ್ತೆ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ ಏನ್ ಕರೀತು ಕನ್ನ ವಿಶ್ವ ಕನ್ನಡ ಈ ಒಂದು ಸಾಹಿತ್ಯ ಸಮ್ಮೇಳನ ಎಷ್ಟಲ್ಲಿ ಅಂದ್ರೆ ಎರಡ್ ಸಾವಿರದ ಹನ್ನೊಂದರೊಳಗಡೆ ನಡೆಯುತ್ತೆ ಎಲ್ಲಿ ಅಳಿತ ಹಾಗಾದ್ರೆ ಅಂತಂದ್ರ ಬೆಳಗಾವಿ ಜಿಲ್ಲೆ ಒಳಗಡೆ ನಡೆಯುತ್ತೆ ಜೊತೆಗೆ ಬೆಳಗಾವಿ ಜಿಲ್ಲೆಯ ಖಾಣಾಪುರದಲ್ಲಿ ಫೇಮಸ್ ಆಗಿರ್ತಕ್ಕಂಥ ಅದಿರ್ ಯಾವುದು ಅಂತ ನೋಡಿದಾಗ ಬಾಕ್ಸೈಟ್ ಅದಿರು ಬಹಳಷ್ಟು ಫೇಮಸ್ ಆಗಿರ್ತಕ್ಕಂತಹ ಅದಿರು ಹಾಗಾದ್ರೆ ಈ ಬೆಳಗಾವಿ ಜಿಲ್ಲೆಯ ನಂದಗಡ ಎಂತಕ್ಕಂತ ಪ್ಲೇಸ್ ಒಳಗಡೆ ಸಂಗೊಳ್ಳಿ ರಾಯಣ್ಣನ ಸಮಾಧಿ ಇದೆ ಬೆಳಗಾವಿ ಜಿಲ್ಲೆಯ ಈ ಒಂದು ಯಾವುದು ಅಂತಂದ್ರೆ ನಂದ್ಗಡ್ ಅಂತಕ್ಕಂಥ ಪ್ಲೇಸ್ ಒಳಗಡೆ ಯಾರ ಸಮಾಧಿ ಇದೆ ಅಂತಂದ್ರೆ ಸಂಗೊಳ್ಳಿ ರಾಯಣ್ಣನವ್ರ ಸಮಾಧಿ ಕೂಡ ಇದೆ ಸೊ ಇನ್ನೊಂದೇನು ಅಂದ್ರೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಎಂಬ ಸ್ಥಳದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನವ್ರದೇನಾಗತ್ತೆ ಅಂತಾರ ಸಮಾಧಿ ಇದೆ ಹಾಗಾದ್ರೆ ರಾಣಿ ಚೆನ್ನಮ್ಮ ಆಗಿರ್ಬೋದು ಅಂಡ್ ಇಲ್ಲಿ ಆ ರಾಣಿ ಚೆನ್ನಮ್ಮ ಆಗಿರ್ಬೋದು ಜೊತೆಗೆ ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು ಸೊ ಹಾಗಾದ್ರೆ ಇವ್ ಸಂಬಂಧ ಪಡೋದು ಕೂಡ ಇವರ ಒಂದು ಸಮಾಧಿ ಇರೋದು ಕೂಡ ಇಲ್ಲಿ ಅಂತಂದ್ರೆ ಬೆಳಗಾವಿ ಜಿಲ್ಲೆ ಒಳಗಡೆ ಬೆಳಗಾವಿ ಜಿಲ್ಲೆಯಲ್ಲಿ ಉಪ್ಪಣ್ಣು ಮಾರಿ ಉಪ್ಪಿನ ಕಾನೂನು ಅನ್ನ ಗಂಗಾಧರ ದೇಶಪಾಂಡೆ ಅವರು ಹತ್ತೊಂಬತ್ ನೂರ ಮೂವತ್ತರೊಳಗಡೆ ಏನಾಗತ್ತೆ ಅಂತಂದ್ರೆ ಮುರಿತಾರೆ ನೀವು ದಂಡಿ ಮಾರ್ಚ್ ಅಂತ ಏನ್ ಕರಿತಾರಲ್ಲ ರೀತಿ ಕರ್ನಾಟಕದೊಳಗಡೆ ಏನಾಗತ್ತೆ ಅಂತಂದ್ರೆ ಈ ಒಂದು ಗಂಗಾಧರ ದೇಶಪಾಂಡೆ ಅವರು ಹತ್ತೊಂಬತ್ತರ ಮೂವತ್ತರೊಳಗಡೆ ಈ ಒಂದು ಕಾನೂನು ಭಂಗ ಚಳವಳಿಯನ್ನ ನಡೆಸ್ತಾರೆ ಕರ್ನಾಟಕದೊಳಗಡೆ ಹಾಗಾದ್ರೆ ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ಆಗಿರ್ಬೋದು ಚಿಕ್ಕೋಡಿ ಆಗಿರ್ಬೋದು ಸೌದತ್ತಿ ಆಗಿರ್ಬೋದು ಬೈಲಹೊಂಗಲ ನಂದಗಡ ಮತ್ತು ಕಿತ್ತೂರು ಅಂತಕಂತ ಪ್ರಮುಖ ಊರುಗಳನ್ನ ಏನಾಗತ್ತೆ ಅಂತಂದ್ರ ಬೆಳಗಾವಿ ಹೊಂದಿದೆ ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಗಂಗಾಧರ ದೇಶಪಾಂಡೆ ಅವರು ರಾಷ್ಟ್ರೀಯ ಶಾಲೆಯನ್ನ ಸ್ಥಾಪನೆ ಮಾಡಿದ್ದಾರೆ ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಹಿಂಡಲ್ಗಾ ಸೆರೆಮಣೆ ಕೂಡ ಇದೆ ಹಿಂಡಲ್ಗಾ ಅಂತಕ್ಕಂಥ ಸೆರೆಮಣೆ ಕೂಡ ಕಂಡು ಬರೋದು ಎಲ್ಲಿ ಅಂತಂದ್ರೆ ಬೆಳಗಾವಿ ಜಿಲ್ಲೆ ಒಳಗಡೆ ಬೆಳಗಾವಿ ಜಿಲ್ಲೆಯಲ್ಲಿ ರಾಜ ಲಕ್ಕಮಣಗೌಡ ಅಣೆಕಟ್ಟಿದೆ ಇದನ್ನ ಯಾವ ನದಿಗಡ್ಡಲಾಗಿ ಕಟ್ಟಿದ್ದಾರೆ ಅಂತಂದ್ರೆ ಘಟಪ್ರಭಾ ನದಿ ಗಡ್ಡಲಾಗಿ ನಿರ್ಮಾಣ ಮಾಡಿದರೆ ಯಾವುದು ಅಂತಂದ್ರೆ ಈ ಒಂದು ರಾಜ ಲಕ್ಕಮಗೌಡ ಅಣೆಕಟ್ಟನ್ನ ನಿರ್ಮಾಣ ಮಾಡಲಾಗಿದೆ ಹಾಗಾದ್ರೆ ರಾಜ ಲಕ್ಕಮಣಗೌಡ ಅಣೆಕಟ್ಟು ಹಿಡಿಕಲ್ ಅಣೆಕಟ್ಟು ಎಂದ ಅಂದ್ರೆ ನಾವಾಗ್ಲೇ ನೋಡಿದ್ವಿ ಹಿಡಕಲ್ ಡ್ಯಾಮ್ ಅಂತ ಸೊ ಇಲ್ಲಿ ಘಟಪ್ರಭಾ ನದಿಗೆ ಕಟ್ಟಿರತಕ್ಕಂಥ ಹಿಡಿಕಲ್ ಡ್ಯಾಮ್ ಅಂತ ಏನ್ ನೋಡಿದ್ವಿ ಆ ಹಿಡಿಕಲ್ ಡ್ಯಾಮ್ ಇನ್ ಹೆಸರ ಇನ್ನೊಂದು ಹೆಸರು ಏನು ಅಂತಾರ ರಾಜ ಲಕ್ಕಮಣಗೌಡ ಅಣೆಕಟ್ಟು ಅಂತ ಹೇಳ್ತೀವಿ ಸೊ ಹಂಗಾದ್ರೆ ಇಲ್ಲಿ ಆ ಬೆಳಗಾವಿಗೆ ಸಂಬಂಧ ಪಟ್ಟಂಗೆ ನವಿಲು ತೀರ್ಥ ಅಂತಕ್ಕಂತ ಅಣೆಕಟ್ಟು ಇದೆ ಜೊತೆಗೆ ಯಾವುದು ಅಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಸಾಂಬ್ರಾ ವಿಮಾನ ನಿಲ್ದಾಣ ಕೂಡ ಓಪನ್ ಆಗಿದೆ ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಮಲಪ್ರಭಾ ನದಿಗೆ ಅಡ್ಡಲಾಗಿ ಯಾವುದು ಅಂತರ ರೇಣುಕಾ ಸಾಗರ ಡ್ಯಾಮ್ ಕೂಡ ಇದೆ ರೇಣುಕಾ ಸಾಗರ ಅಣೆಕಟ್ಟನ್ನು ಕೂಡ ಯಾವ ನದಿ ಕಟ್ಟಿದ್ದಾರೆ ಅಂದ್ರ ಮಲಪ್ರಭಾ ನದಿಗೆ ನಿರ್ಮಾಣ ಆಗಿದೆ ಇದು ಕೂಡ ಎಲ್ಲಿದೆ ಅಂತಂದ್ರ ಬೆಳಗಾವಿ ಜಿಲ್ಲೆಯೊಳಗಡೆ ಇದೆ ಬೆಂಗಳೂರಿನ ನಂತರ ಅತಿ ಹೆಚ್ಚು ಜನಸಂಖ್ಯೆನ ಹೊಂದಿರತಕ್ಕಂತಹ ಎರಡನೇ ಜಿಲ್ಲೆ ಯಾವುದು ಅಂತಂದ್ರ ಬೆಳಗಾವಿ ಜಿಲ್ಲೆ ಹೌದಾ ಸಾಕಷ್ಟು ಅಣೆಕಟ್ಟುಗಳಿದಾವೆ ಸಾಕಷ್ಟು ಜಲಪಾತಗಳು ಉಂಟು ಮಾಡಿದೆ ಅಲ್ಲ ಸೊ ಅದ್ರ ಜೊತೆಗೆ ಐತಿಹಾಸಿಕವಾಗಿ ಸ್ಥಳಗಳಿದಾವೆ ಸೊ ಈ ಎಲ್ಲಾ ಸ್ಥಳ ಸ್ಥಳಗಳನ್ನ ಅಥವಾ ಸೌಧ ಅಂತಕ್ಕಂಥದ್ದಿದೆ ಆಮೇಲೆ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ ಎರಡನೇದಾಗಿ ಸೊ ಅದ್ರ ಜೊತೆಗೆ ಐತಿಹಾಸಿಕವಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ನೊಂದು ಘಟನೆ ಏನು ಅಂತಾರ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ಏಕೈಕ ಕಾಂಗ್ರೆಸ್ ಅಧಿವೇಶನ ಹತ್ತೊಂದ್ರ ಇಪ್ಪತ್ನಾಲ್ಕರದು ಅದು ಕೂಡ ನಡೆದಿದೆ ಅಂತಾರ ಬೆಳಗಾವಿ ಒಳಗಡೆ ಈ ಟೈಮ್ ಒಳಗಡೆ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಅಂತಕ್ಕಂತಹ ಸಾಂಗ್ ಅನ್ನು ಕೂಡ ಹಾಡ್ತಾರೆ ಸೊ ಹುಯಲ್ಗಳು ನಾರಾಯಣ್ ಬರ್ದಿರ್ತಕ್ಕಂಥ ಸಾಂಗ್ ಫಸ್ಟ್ ಟೈಮ್ ಅದನ್ನ ಹಾಡಿದ್ ಕೂಡ ಯಾವಾಗ ಅಂತಂದ್ರೆ ಇದೇ ಒಂದು ಹತ್ತೊಂಬತ್ತರ ಇಪ್ಪತ್ನಾಲ್ಕರ ಆ ಈ ಒಂದು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ್ದೊಳಗಡೆ ಅದಕ್ಕೆ ಆಗಿರ್ತಕ್ಕ ಒಂದು ಪರ್ಟಿಕ್ಯುಲರ್ ಒಂದ್ ಸ್ಟೇಜ್ ನ ಕ್ರಿಯೇಟ್ ಮಾಡಿರ್ತಾರೆ ಆ ಸ್ಟೇಜಿಗೆ ಏನಂತ ಹೆಸರು ಕೊಡ್ತಾರೆ ಅಂತಂದ್ರೆ ವಿಜಯನಗರ ಅಂತ ಹೇಳ್ಬಿಟ್ಟು ಹೆಸರು ಕೊಟ್ಟಿರ್ತಾರೆ ಜೊತೆಗೆ ಒಂದು ಕುಡಿಯುವ ನೀರಿನ ವ್ಯವಸ್ಥೆಗೆ ಏನಂತ ಹೆಸರು ಕೊಟ್ಟಿದ್ದಾರೆ ಅಂದ್ರೆ ಸಾಗರ ಅಥವಾ ಪಂಪಾ ಸರೋವರ ವ್ಯವಸ್ಥೆ ಅಂತ ಹೇಳಿಬಿಟ್ಟು ಹೆಸರು ಕೊಟ್ಟಿದ್ದಾರೆ ಸೊ ನಮಗೆ ಇತಿಹಾಸದೊಳಗಡೆ ಕೂಡ ಈ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ನಮ್ಮ ಕರ್ನಾಟಕ ಸಂಬಂಧಪಟ್ಟಂಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಟಾಪಿಕ್ ಸೊ ಇದೇನು ಅಂತಾರ ಮೂರನೇ ಜಿಲ್ಲೆಯಾಗಿ ನೋಡೋದು ಯಾವ್ದು ಅಂತಾರ ಬೆಳಗಾವಿ ಜಿಲ್ಲೆ ಇನ್ನು ನೆಕ್ಸ್ಟ್ ಮತ್ತೊಂದ್ ಜಿಲ್ಲೆ ಯಾವುದು ಅಂತಂದ್ರೆ ನಾಲ್ಕನೇ ಜಿಲ್ಲೆಯಾಗಿ ಯಾವ್ದು ನೋಡ್ತೀವಿ ಅಂತಂದ್ರೆ ಕೊಪ್ಪಳ ಜಿಲ್ಲೆ ಇದೆ ಸೊ ನಾಲ್ಕನೇ ಜಿಲ್ಲೆಯಾಗಿ ಯಾವ್ದು ನೋಡ್ತಾ ಇದೀವಿ ಅಂತಂದ್ರೆ ಕೊಪ್ಪಳ ಜಿಲ್ಲೆ ಸೊ ಹಾಗಾದ್ರೆ ಕೊಪ್ಪಳ ಜಿಲ್ಲೆ ಹತ್ತೊಂಬತ್ತೂರ ತೊಂಬತ್ತೇಳರೊಳಗಡೆ ಏನಾಗುತ್ತೆ ಅಂತಂದ್ರೆ ರಾಯಚೂರು ಜಿಲ್ಲೆಯಿಂದ ಕೊಪ್ಪಳ ಜಿಲ್ಲೆಯನ್ನು ಅಲ್ಲಿ ವಿಜಯಪುರದಿಂದ ಬಾಗಲಕೋಟ್ ಪ್ರತ್ಯೇಕ ಮಾಡಿದ್ರು ನೈನ್ಟೀನ್ ನೈನ್ಟಿ ಸೆವೆನ್ ಸೊ ಹಾಗಾದ್ರೆ ಇಲ್ಲಿ ಕೂಡ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ರಾಯಚೂರು ಜಿಲ್ಲೆಯಿಂದ ಕೊಪ್ಪಳವನ್ನ ಪ್ರತ್ಯೇಕ ಮಾಡಿದ್ ಕೂಡ ಯಾವಾಗ ಅಂತಾರ ನೈನ್ಟೀನ್ ನೈಂಟಿ ಸೆವೆನ್ ಒಳಗಡೆ ಸೊ ಈ ಅಂದ್ರೆ ಇಲ್ಲಿ ಕೊಪ್ಪಳ ಜಿಲ್ಲೆ ಬಹಳಷ್ಟು ಫೇಮಸ್ ಆಗಿರೋದು ಯಾವುದು ಅಂತರ ಕಿನ್ನಾಳ ಗೊಂಬೆಗಳಿಗೆ ಬಹಳಷ್ಟು ಫೇಮಸ್ ಆಗಿರೋದು ಕೊಪ್ಪಳದೊಳಗಡೆ ಅತಿ ಹೆಚ್ಚು ಫೇಮಸ್ ಯಾವ್ದು ಅಂತ ಕಿನ್ನಾಳ ಗೊಂಬೆಗಳು ಅಂದ್ರೆ ಆಟಿಗೆ ಸಾಮಾನುಗಳು ಅಂತ ಹೇಳ್ತೀವಿ ಹಾಗಾದ್ರೆ ಈ ಜಿಲ್ಲೆಯಲ್ಲಿ ಗವಿಮಠ ಮತ್ತು ಪಾಲ್ಕಿಗುಂಡ ಶಾಸನ ಅಂದ್ರ ಗವಿಮಠ ಅಂತಕ್ಕಂಥ ಫೇಮಸ್ ಜೊತೆಗೆ ಯಾವುದು ಅಂತ ಪಾಲ್ಕಿಗುಂಡ ಶಾಸನವು ಅಶೋಕನಿಂದ ಹೊಡಿಸಲ್ಪಟ್ಟಿದಾವೆ ಅದ ಯಾವ್ದಿಗೆ ಸಂಬಂಧಪಟ್ಟಂಗಿರ್ತಕ್ಕಂಥ ಶಾಸನ ಇದೆ ಇದು ಅಂತಂದ್ರೆ ಈ ಒಂದು ಅಶೋಕನಿಗೆ ಅಶೋಕ ಚಕ್ರವರ್ತಿ ಸಂಬಂಧಪಟ್ಟಿರ್ತಕ್ಕಂತ ಶಾಸನ ಇದೆ ಸೊ ಈ ಜಿಲ್ಲೆ ಒಳಗಡೆ ಇಟಗಿ ಮಹಾದೇವ ದೇವಾಲಯವನ್ನ ಏನ್ ಮಾಡ್ತಾರೆ ಅಂತಾರೆ ದೇವಾಲಯಗಳ ಚಕ್ರವರ್ತಿ ಅಂತ ಕರಿತೀವಿ ಇಟಗಿಯ ಮಹಾದೇವ ದೇವಾಲಯವನ್ನ ದೇವಾಲಯಗಳ ಚಕ್ರವರ್ತಿ ಅಂತ ಏನ್ ಕರಿತೀವಿ ಸೊ ಅದು ಕೂಡ ಕಂಡು ಬರುದು ಎಲ್ಲಿ ಅಂತಂದ್ರೆ ಈ ಒಂದು ಕೊಪ್ಪಳ ಜಿಲ್ಲೆ ಒಳಗಡೆ ಜೊತೆಗೆ ಸುವರ್ಣಗಿರಿ ಅಥವಾ ಕಣಕಗಿರಿ ಅಂತ ಏನ್ ಕರಿತೀವಿ ಇವೆರಡು ಏನಾಗಿತ್ತು ಅಂತಾರ ಮೌರ್ಯ ಮೌರ್ಯರ ಕಾಲದ ದಕ್ಷಿಣದ ಸಂಬಂಧಪಟ್ಟಂಗೆ ದಕ್ಷಿಣದ ರಾಜಧಾನಿ ಆಗಿರ್ತವೆ ಸುವರ್ಣಗಿರಿ ಆಗಿರ್ಬೋದು ಇನ್ನೊಂದ್ ಯಾವುದು ಅಂದ್ರ ಕಣಕಗಿರಿ ಇವೆರಡು ಪ್ಲೇಸ್ ಏನಾಗಿರ್ತಾವ ಅಂದ್ರೆ ಮೌರ್ಯ ಸಾಮ್ರಾಜ್ಯದ ದಕ್ಷಿಣದ ರಾಜಧಾನಿಯಾಗಿರ್ತವೆ ಜೊತೆಗೆ ಈ ಜಿಲ್ಲೆಯಲ್ಲಿ ಆನೆಗುಂದಿ ಅಂತಕ್ಕಂಥದ್ದು ವಿಜಯನಗರ ಸಾಮ್ರಾಜ್ಯದ ಮೊದಲನೇ ರಾಜಧಾನಿ ಆಗತ್ತೆ ಅದಾದ ನಂತರ ಹಂಪಿ ಅಂತ ಬದಲಾವಣೆ ಆಗುತ್ತೆ ಸೊ ಮೊದಲನೇ ರಾಜಧಾನಿ ಯಾವ್ದಾಗಿರತ್ತೆ ಅಂದ್ರೆ ಆನೆಗುಂದಿ ಅಂತಾಗಿರುತ್ತೆ ಸೊ ಇದೇನಾಗುತ್ತೆ ಅಂತಂದ್ರ ಈ ಒಂದು ವಿಜಯನಗರ ಸಾಮ್ರಾಜ್ಯದ ಮೊದಲನೇ ರಾಜಧಾನಿ ಆಗಿರೋದು ಯಾವ್ದು ಅಂದ್ರೆ ಆನೆಗುಂದಿ ಅಂಜನಾದ್ರಿ ಬೆಟ್ಟ ಮತ್ತು ನವ ಎಂಬ ಸ್ಥಳ ಕೂಡ ಏನಾಗುತ್ತೆ ಅಂತರ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಇರ್ತಕ್ಕಂತಹ ಅಥವಾ ಕೊಪ್ಪಳ ಜಿಲ್ಲೆ ಇರ್ತಕ್ಕಂತಹ ಪ್ರಸಿದ್ಧ ಪ್ರವಾಸಿ ತಾಣಗಳು ಅಂತ ಹೇಳ್ತೀವಿ ಯಾವ್ದು ಅಂತರ ಒಂದು ಅಂಜನಾದ್ರಿ ಬೆಟ್ಟ ಇನ್ನೊಂದು ಯಾವುದು ಅಂತರ ನವ ಬೃಂದಾವಣ ಬೆಟ್ಟ ಅಂತ ಹೇಳ್ತೀವಿ ಸೊ ಈ ಎರಡು ಪ್ರವಾಸಿ ತಾಣಗಳಲ್ಲಿ ಕನ್ಸಿಡರ್ ಮಾಡ್ಲಾಗತ್ತೆ ತುಂಗಭದ್ರಾ ನದಿಗೆ ಮೊನೇರಾಬಾದ್ ಅಂತಕ್ಕಂಥ ಪ್ಲೇಸ್ ಒಳಗಡೆ ಬೃಹತ್ ಅಣೆಕಟ್ಟಣ ನಿರ್ಮಾಣ ಮಾಡಿದ್ದಾರೆ ಸೊ ಹಾಗಾದ್ರೆ ಅದಾದ ನಂತರ ಇದು ಗದಗ ಜಿಲ್ಲೆ ಆಗಬೇಕು ಸೊ ಇದೊಂದು ಬೈ ಮಿಸ್ಟೇಕ್ ಮಿಸ್ಟೇಕ್ ಆಗಿಬಿಟ್ಟಿದೆ ಗದಗ್ ಜಿಲ್ಲೆಯ ಭೀಮರಾಯರು ಕಲಾದ್ಗಿ ಶ್ರೇಣಿಗೆ ಸೇರಿದ ಹಲವು ಶಿಲೆಗಳು ಶಿಲೆಗಳು ಕುಷ್ಟಗಿ ಸಮೀಪ ಇವೆ ಕಲಾದ್ಗಿ ಶ್ರೇಣಿಗೆ ಸೇರಿತಕ್ಕಂಥ ಹಲವು ಕೆಲವೊಂದಿಷ್ಟು ಶಿಲೆಗಳು ಏನಾಗಿದೆ ಅಂದ್ರೆ ಕುಷ್ಟಗಿ ಸಮೀಪ ಇದೆ ಜೊತೆಗೆ ಪೆಂಟೆ ಶಿಲೆ ಆಗಿರಬಹುದು ಪುರುಳು ಶಿಲೆ ಆಗಿರಬಹುದು ಪದರುಗಳನ್ನ ಗಂಗಾವತಿ ತಾಲೂಕಿನಲ್ಲಿ ಕಾಣಬಹುದಾಗಿದೆ ಸೊ ಹಾಗಾದ್ರೆ ಇಲ್ಲಿ ಎರಡು ಜಿಲ್ಲೆಗಳು ಬಹಳಷ್ಟು ಅಂದ್ರೆ ಈ ಒಂದು ಕೊಪ್ಪಳ ಜಿಲ್ಲೆಯಲ್ಲಿರ್ತಕ್ಕಂತ ಕುಷ್ಟಗಿ ಆಗಿರ್ಬಹುದು ಮತ್ತು ಬಸಾಪುರ ಸೊ ಇವೆರಡು ಪ್ಲೇಸ್ ಒಳಗಡೆ ಏನಾಗುತ್ತೆ ಅಂದ್ರೆ ಕೈಗಾರಿಕಾ ಪ್ರದೇಶಗಳನ್ನ ಒಳಗೊಂಡಿದೆ ಇವೆರಡು ಪ್ಲೇಸ್ ಯಾವ್ದು ಫೇಮಸ್ ಅಂದ್ರೆ ಕೈಗಾರಿಕೆಗಳು ಫೇಮಸ್ ಅದೇ ರೀತಿ ನಲ್ವತ್ತೇಳು ಖನಿಜ ಹಾಗೂ ಲೋಹಗಳದ ಕೈಗಾರಿಕೆಗಳು ಏನಾಗಿದ್ದಾವೆ ಅಂತಂದ್ರ ಈ ಕೊಪ್ಪಳ ಜಿಲ್ಲೆಯಲ್ಲಿ ಇದಾವೆ ಹಾಗಾದ್ರೆ ಇಲ್ಲಿಂದ ಅಕ್ಕಿ ಮತ್ತು ಗ್ರಾನೈಟ್ ಏನಾಗುತ್ತೆ ಅಂದ್ರೆ ರಫ್ತಾಗುತ್ತೆ ಕೊಪ್ಪಳದಿಂದ ಅತಿ ಹೆಚ್ಚಾಗಿ ಅಕ್ಕಿ ಆಗಿರ್ಬೋದು ಮತ್ತು ಗ್ರಾನೈಟ್ ಅನ್ನ ರಫ್ತಾಗುತ್ತೆ ಜೊತೆಗೆ ಗಂಗಾವತಿಯನ್ನ ಏನಂತ ಕರೀತಾರೆ ಅಂತಂದ್ರೆ ಈ ಒಂದು ಭತ್ತದ ಖನಿಜ ಅಂತ ಕೂಡ ಕರೀತಾರೆ ಭತ್ತದ ಖನಿಜ ಅಂತ ಹೇಳ್ಬಿಟ್ಟು ಕೊಪ್ಪಳ ಜಿಲ್ಲೆಯ ಗಂಗಾವತಿಯನ್ನ ಕರೀತಾರೆ ಅಂದ್ರೆ ಪಾಲ್ಕಿ ಬೆಟ್ಟ ಆಗಿರ್ಬೋದು ಜೊತೆಗೆ ಮಲ್ಲಿಮಲ್ಲಪ್ಪನ ಬೆಟ್ಟ ಆಗಿರ್ಬೋದು ಇದ್ರ ನಡುವೆ ಇರ್ತಕ್ಕಂತಹ ಬಯಲು ಪ್ರದೇಶ ಏನಂತ ಕರೀತಾರೆ ಅಂತ ಪಾಂಡವರ ವಠಾರ ಅಂತ ಕರಿತ ಅಂತ ಕರೀತಾರೆ ಏನಂತ ಕರೀತಾರೆ ಅಂದ್ರ ಪಾಂಡವರ ವಠಾರ ಅಂತ ಕೂಡ ಕರೀತಾರೆ ಕೊಪ್ಪಳದ ಬಳಿ ಬಳಿ ಇರ್ತಕ್ಕಂತಹ ಮಲಿ ಆಗಿರ್ಬೋದು ಬೆಟ್ಟದ ತುದಿಯ ಮೇಲೆ ಅನೇಕ ಹಾಸುಗಳಿನ ಕಟ್ಟಡಗಳು ಏನಾಗ್ತವೆ ಅಂದ್ರೆ ಕಂಡು ಬರ್ತವೆ ಜೊತೆಗೆ ಅವುಗಳನ್ನ ಸ್ಥಳೀಯವಾಗಿ ಏನಂದ್ ಕರಿತಾರೆ ಅಂತರ ಮೊರಿಯರ ಅಂಗಡಿಗಳಂತ ಕೂಡ ಕರೀತಾರೆ ಸೊ ಪಾಂಡವರ ವರ ವಠಾರ ಆಗಿರ್ಬೋದು ಮೊರಿಯರ ಅಂಗಡಿಗಳಾಗಿರ್ಬೋದು ಸೊ ಇದ್ರ ಕರ್ತಕ್ಕಂತಹ ಯುನಿಕ್ ಗಳು ಇಲ್ಲಿ ಏನಾಗುತ್ತೆ ಅಂತಾರೆ ಕಂಪ್ಲೀಟ್ ಆಗಿ ಬೆಟ್ಟ ಗುಡ್ಡಗಳಿಗೆ ಈ ಒಂದು ಕೊಡಚಾದರಿ ಮತ್ತು ಈ ಒಂದು ಕುಪ್ಪಣಾಚಲ ಅಂತಕ್ಕಂತ ಕೊಡಚಾದ್ರಿ ಅಂತ ನೀವು ಕೊಡಚಾದ್ರಿ ಪಶ್ಚಿಮ ಓದಿದ್ರ ಸೊ ಕೊಡಚಾದರ ಹೌದಾ ಸೊ ಕೊಡಚಾದರಿ ಅಂತ ಕರಿತೀವಿ ಜೊತೆಗೆ ಏನಾಗುತ್ತೆ ಅಂತಂದ್ರ ಈ ಒಂದು ಕುಪಣಾಚಲ ಎಂಬ ಹೆಸರುಗಳಿದೆ ಕೊಡಚಾದ್ರಿ ಅಂದ್ರೆ ಮಾತ್ರ ನಾವು ಪಶ್ಚಿಮಘಡ ಅದು ಬೇರೆ ಸೊ ಇಲ್ಲಿ ಕೂಡ ಏನಾಗ್ತಾರೆ ಅಂದ್ರೆ ಇಲ್ಲಿ ಇರ್ತಕ್ಕಂತ ಸುತ್ತಮುತ್ತಲ ಬೆಟ್ಟ ಗುಡ್ಡಗಳಿಗೆ ಏನಂತ ಕರೀತಾರೆ ಅಂತಂದ್ರ ಈ ಒಂದು ಕೊಡಚಾದರಿ ಮತ್ತು ಇನ್ನೊಂದು ಹೆಸರಿಂದ ಕರೀತಾರೆ ಕುಪಣಾಚಲ ಅಂತ ಕೂಡ ಕರೀತಾರೆ ಕೊಪ್ಪಳಕ್ಕೆ ಕೊಪ್ಪಣ ಅಂತ ಕೂಡ ಕರಿತಾ ಇದ್ರು ಜೊತೆಗೆ ಯಾವುದು ಅಂದ್ರ ಕೋಪಣ ನಗರ ಅಂತ ಕೂಡ ಕರೀತಾರೆ ಸೊ ಹಾಗಾದ್ರೆ ಗಂಗಾವತಿ ತಾಲೂಕಿನ ಇರ್ತಕ್ಕಂತ ಗಂಗಾವತಿಯಿಂದ ಹದಿಮೂರು ಮೈಲ್ ದೂರದಲ್ಲಿ ಏನಾಗತ್ತೆ ಅಂತ ಕಣಕಗಿರಿಯನ್ನು ಮೊದಲು ಸ್ವರ್ಣಗಿರಿ ಎಂದು ಕೂಡ ಏನಾಗುತ್ತೆ ಅಂತ ಗಂಗಾವತಿ ತಾಲೂಕಿಂದ ಮುಂದೆ ಹೋದಂತೆ ಏನಾಗುತ್ತೆ ಅಂದ್ರೆ ಕಣಕಗಿರಿ ಅಂತ ಬರುತ್ತೆ ಅದಕ್ಕೆ ಮುಂಚೆ ಏನಂತ ಕರಿತಾ ಇದ್ರು ಅಂದ್ರೆ ಸ್ವರ್ಣಗಿರಿ ಅಂತ ಕೂಡ ಕರಿತಾ ಇದ್ರು ಅಲ್ಲೊಂದು ಒಂದು ಒಂದು ಕೊಟೇಶನ್ ಇದೆ ಸೊ ಏನಂತ ಅಂತಂದ್ರೆ ಕಾಲಿದ್ದವರು ಹಂಪಿ ನೋಡಬೇಕು ಕಣ್ಣಿದ್ದವರು ಕಣಕಗಿರಿ ನೋಡಬೇಕು ಅಂತಕ್ಕಂತಹ ಒಂದು ನಾಣ್ಣುಡಿ ಅಂತ ಇದೆ ಕಾಲಿದ್ದವರು ಏನ್ ನೋಡ್ಬೇಕು ಅಂದ್ರೆ ಹಂಪಿ ನೋಡ್ಬೇಕು ಕಣ್ಣಿದ್ದವರು ಕಣಕಗಿರಿ ನೋಡಬ ನೋಡ್ಬೇಕು ಅಂತ ಅಂದ್ರೆ ಅಷ್ಟೊಂದು ವೈಭವಿಕವಾಗಿರ್ತಕ್ಕಂತಹ ಈ ಒಂದು ವಿಜಯನಗರ ಸಾಮ್ರಾಜ್ಯ ಸಾಮ್ರಾಜ್ಯದಿಂದ ನಿರ್ಮಾಣ ಆಗಿರ್ತಕ್ಕಂತಹ ಎರಡು ಪ್ರಮುಖ ಸ್ಥಳಗಳು ಒಂದು ಹಂಪಿ ಇನ್ನೊಂದು ಯಾವುದು ಅಂತರ ಕಣಕಗಿರಿ ಕೊಪ್ಪಳ ಜಿಲ್ಲೆ ಕಾರಡ್ಗ ತಾಲೂಕಿನಲ್ಲಿ ಏನಾಗುತ್ತೆ ಅಂತಾರ ರೈಸ್ ಪಾರ್ಕ್ ಇದೆ ಅದ ಸೊ ಕೊಪ್ಪಳ ಜಿಲ್ಲೆಯ ಕಾರಗಿ ಅಂತಕ್ಕಂಥ ಪ್ಲೇಸ್ ಒಳಗಡೆ ಏನಾಗುತ್ತೆ ಅಂತಂದ್ರ ಈ ಒಂದು ರೈಸ್ ಪಾರ್ಕ್ ಇದೆ ಜೊತೆಗೆ ಕುಕ್ಕನೂರು ಆಗಿರ್ಬೋದು ಕುಕನೂರು ಅಂತಕ್ಕಂಥದ್ದು ಇಲ್ಲಿ ಯಾವ್ದು ಫೇಮಸ್ ಆಗಿರೋದು ಅಂದ್ರೆ ಗ್ರಾನೈಟ್ ಬಹಳಷ್ಟು ಫೇಮಸ್ ಆಗಿರೋದು ಸೊ ಹಾಗಾದ್ರೆ ಇದು ಏನಾಗತ್ತೆ ಅಂತರ ಒಂದು ಉದ್ಯಮ ಕೇಂದ್ರವಾಗಿದೆ ಯಾವ್ದು ಅಂತಾರ ಕುಕ್ಕನೂರು ಅಂತಕ್ಕಂಥದ್ದು ಜೊತೆಗೆ ಆನೆಗುಂದಿ ಉತ್ಸವ ಅಂತಕ್ಕಂಥದ್ದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆನೆಗುಂದಿಯಲ್ಲಿ ಏನಾಗುತ್ತೆ ಅಂದ್ರೆ ನಿಯಂತ್ರಣವಾಗ್ಲೇ ಮೆನ್ಷನ್ ಮಾಡಿದೆ ವಿಜಯನಗರ ಅದ್ರ ವಿಜಯನಗರ ಸಾಮ್ರಾಜ್ಯದ ಮೊದಲನೇ ತಾಯಿ ಒಂದು ರಾಜಧಾನಿ ಯಾವ್ದಾಗಿತ್ತು ಅಂತಂದ್ರ ಆನೆಗುಂದಿ ಆಗಿತ್ತು ಇನ್ನೇನು ಕೊಪ್ಪಳ ಜಿಲ್ಲೆ ಆದ್ಮೇಲೆ ನೆಕ್ಸ್ಟ್ ಇವತ್ತಿನ ಕ್ಲಾಸ್ ಒಳಗಡೆ ನಾವು ನೋಡ್ತಕ್ಕಂಥ ಕೊನೆ ಜಿಲ್ಲೆ ಯಾವುದು ಅಂತಂದ್ರ ಹಾಸನ ಜಿಲ್ಲೆ ಅಂತ ಹೇಳ್ತೀವಿ ನಾವು ನೋಡ್ತಕ್ಕಂಥದ್ದು ಯಾವುದು ಅಂತಂದ್ರ ಹಾಸನ ಜಿಲ್ಲೆ ಹಾಗಾದ್ರೆ ಹಾಸನ ಜಿಲ್ಲೆಯೊಳಗಡೆ ನಾವು ನೋಡ್ಬೇಕು ಅಂದ್ರ ಪ್ರಮುಖವಾಗಿ ಹಾಸನ ಜಿಲ್ಲೆಗೆ ಬಹಳಷ್ಟು ಹೆಸರಿಂದ ಕೂಡ ಕರಿತೀವಿ ಏನಂತ ಕರಿತಾರ ಬಡವರ ಊಟಿ ಅಂತ ಕರೀತಾರೆ ಮಲೆನಾಡಿನ ಹೆಬ್ಬಾಗಿಲು ಅಂತ ಅಂದ್ರೆ ಶಿವಮೊಗ್ಗ ಜಿಲ್ಲೆಗೂ ಕರಿತೀವಿ ಸೊ ಜೊತೆಗೆ ಶಿಲ್ಪಕಲೆಗಳ ಬೀಡು ಹೊಯ್ಸಲರ ನಾಡು ಅಂತ ಬಿಟ್ಟು ಯಾವ್ದು ಕರಿತೀವಿ ಅಂತ ಹಾಸನ ಜಿಲ್ಲೆಯನ್ನ ಕರಿತೀವಿ ಜೊತೆಗೆ ಹಾಸನ ಜಿಲ್ಲೆಯ ಬಿಸಿಲೇ ಕಾಡುಗಳು ಅಂತಕ್ಕಂಥ ಕಾಡುಗಳು ಏನಾಗ್ತಾವ ಅಂದ್ರೆ ಕಂಡು ಬರ್ತವೆ ಬಿಸಿಲೇ ಕಾಡುಗಳು ಬಹಳಷ್ಟು ಫೇಮಸ್ ಆಗಿರ್ತಕ್ಕಂಥ ಕಾಡುಗಳು ಸೊ ಹಾಸನ ಜಿಲ್ಲೆಯೊಳಗಡೆ ಏನಾಗ್ತಾವಂದ್ರೆ ಕಂಡು ಬರ್ತವೆ ಜೊತೆಗೆ ಹಾಸನ ಜಿಲ್ಲೆಯೊಳಗಡೆ ಗೊರೂರು ಜಲಪಾತ ಇದೆ ಹೌದಾ ಹೇಮಾವತಿ ನದಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಗೇರು ಸೊಪ್ಪ ಜಲಪಾತ ಬೇರೆ ಓಕೆ ಸೊ ಅದು ನಾವು ಒಂದು ಜೋಗ ಜಲಪಾತ ಬಟ್ ಯಾವುದು ಅಂದ್ರೆ ಗೊರೂರು ಜಲಪಾತ ಯಾವ ನದಿಗೆ ಅಡ್ಡಲಾಗಿ ನಿರ್ಮಾಣ ಆಗಿದೆ ಅಂತಂದ್ರೆ ಹೇಮಾವತಿ ನದಿಗೆ ಅಡ್ಡಲಾಗಿ ನಿರ್ಮಾಣ ಆಗಿದೆ ಹಾಸನ ಜಿಲ್ಲೆ ಒಳಗಡೆ ಶ್ರವಣ ಬೆಳಗೊಳದಲ್ಲಿ ಗೊಮ್ಮಟೇಶ್ವರ ಗೊಮ್ಮಟೇಶ್ವರನ ಮೂರ್ತಿ ಇದೆ ಹೌದಾ ಸೊ ಗೊಮ್ಮಟೇಶ್ವರ ಮತ್ತು ಬಹುಬಲಿಯ ವಿಗ್ರಹ ಏನಾಗುತ್ತೆ ಅಂತಂದ್ರೆ ಕಂಡು ಬರುತ್ತವೆ ಗೊಮ್ಮಟೇಶ್ವರ ವಿಗ್ರಹವನ್ನು ಗಂಗರ ಅರಸನಾದ ನಾಲ್ಕನೇ ರಾಜಮಲ್ಲನ ಮಂತ್ರಿ ಆಗಿರ್ತಕ್ಕಂಥ ಚೌಂಡರಾಯಿ ಏನ್ ಮಾಡ್ತಾರೆ ಅಂದ್ರೆ ಕೃಷಶಕ ಒಂಬೈನೂರ ಎಂಬತ್ತೊಂದರಿಂದ ಒಂಬೈನೂರ ಎಂಬತ್ತೆರಡರಲ್ಲಿ ಇದನ್ನ ನಿರ್ಮ ನಿರ್ಮಾಣ ಮಾಡ್ತಾರೆ ಯಾಕಂದ್ರೆ ಯಾರು ಅಂತರ ಚೌಂಡರಾಯ ಅಂತ ಹೇಳ್ತೀವಿ ಹಾಸನ ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂತ ಶ್ರವಣ ಬೆಳಗೊಳದಲ್ಲಿ ಇದ್ದಾವೆ ಸೊ ಗೊಮ್ಮಟೇಶ್ವರ ವಿಗ್ರಹದ ಶಿಲ್ಪಿ ಯಾರು ಅಂತಾರ ಅರಿಷ್ಟ ನೇಮಿ ಅಂತಕ್ಕಂಥ ಶಿಲ್ಪಿಯಿಂದ ಇದು ನಿರ್ಮಾಣ ಆಗುತ್ತೆ ಜೊತೆಗೆ ಗೊಮ್ಮಟೇಶ್ವರ ವಿಗ್ರಹದ ಎತ್ತರ ಎಷ್ಟು ಅಂತ ಐವತ್ತೆಂಟು ಪಾಯಿಂಟ್ ಎಂಟು ಅಡಿ ಎತ್ತರದಲ್ಲಿ ಇದೆ ಹಾಗಾದ್ರೆ ಗೊಮ್ಮಟೇಶ್ವರದ ವಿಗ್ರಹ ಏನಾಗುತ್ತೆ ಅಂದ್ರ ವಿಂಧ್ಯಾಗಿರಿ ಬೆಟ್ಟದ ಕಲ್ಲಿನ ಕಮ ಈ ಒಂದು ಕಮಲದ ಹೂವಿನ ಮೇಲೆ ಏನಾಗುತ್ತೆ ಅಂತ ಕೆತ್ತಲಾಗಿದೆ ಯಾವುದು ಅಂತಂದ್ರ ಗೊಮ್ಮಟೇಶ್ವರನ ವಿಗ್ರಹವನ್ನ ವಿಂದ್ಯ ಬೆಟ್ಟದ ಕಲ್ಲಿನ ಕಮಲದ ಹೂವಿನ ಮೇಲ್ಗಡೆ ಏನ್ ಮಾಡ್ತಾರೆ ಅಂತ ಕೆತ್ತಲಾಗಿದೆ ಯಾವ್ದನ್ನ ಅಂತಂದ್ರ ಗೊಮ್ಮಟೇಶ್ವರ ವಿಗ್ರಹವನ್ನ ಜೊತೆಗೆ ಮಹಾಮಸ್ತಾಭಿಷೇಕವು ಶ್ರವಣ ಬೆಣ್ಣ ಬೆಳಗೊಳದಲ್ಲಿ ಪ್ರತಿ ಹನ್ನೆರಡು ವರ್ಷಕ್ಕೊಂದ್ಸತ್ತೇನಾಗುತ್ತೆ ಅಂದ್ರ ಮಹಾಮಸ್ತಾಭಿಷೇಕ ಆಗುತ್ತೆ ಜೊತೆಗೆ ಆ ಎಂಬತ್ತೊಂಬತ್ತನೇ ಮಹಾಮಸ್ತಾಭಿಷೇಕ ಎಷ್ಟಲ್ಲಿ ಆಗುತ್ತೆ ಇನ್ನು ನೆಕ್ಸ್ಟ್ ಅಂತಂದ್ರೆ ಎರಡ್ ಸಾವಿರದ ಮೂವತ್ತರಲ್ಲಿ ಆಗುತ್ತೆ ಶ್ರವಣ ಬೆಳಗೊಳವನ್ನು ಜೈನರ ಮೆಕ್ಕ ಅಂತ ಕೂಡ ಕರೀತಾರೆ ಸೊ ಯಾಕೆ ಅಂತಾರೆ ಜೈನ ಅಂದ್ರೆ ಜೈನರ ಮೆಕ್ಕ ಅಂತ ಯಾವ್ದು ಕರೀತಾರೆ ಅಂತಂದ್ರೆ ಈ ಒಂದು ಶ್ರವಣ ಬೆಳಗೊಳ ಯಾಕಂದ್ರೆ ಜೈನ ಒಂದು ಪ್ರಮುಖ ಕೇಂದ್ರವಾಗಿದೆ ಯಾವುದು ಅಂದ್ರೆ ಶ್ರವಣ ಬೆಳಗೊಳ ಹಾಗಾದ್ರೆ ಇಲ್ಲಿ ಶ್ರವಣ ಬೆಳಗೊಳದಲ್ಲಿ ಎಂಬತ್ತೊಂದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಾಡ್ತಾರೆ ಅಂತಾರೆ ನಡೆಸಲಾಗಿತ್ತು ಹಾಗಾದ್ರೆ ಇದು ಅಧ್ಯಕ್ಷ ಯಾರಾಗಿರ್ತಾರೆ ಅಂದ್ರೆ ಡಾಕ್ಟರ್ ಸಿದ್ಧಲಿಂಗಯ್ಯನ ಅವರ ಅಧ್ಯಕ್ಷರಾಗಿರ್ತಾರೆ ಸೊ ಎಂಬತ್ತು ಎಂಬತ್ತೊಂದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಶ್ರವಣ ಬೆಳಗೊಳದಲ್ಲಿ ನಡೆಸಲಾಗಿತ್ತು ಇದರ ಅಧ್ಯಕ್ಷ ಯಾರಾಗಿದ್ರು ಅಂದ್ರೆ ಡಾಕ್ಟರ್ ಸಿದ್ಧಲಿಂಗಯ್ಯನ ಅವರಾಗಿರ್ತಾರೆ ಹಂಗಾದ್ರೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಅಂತಕ್ಕಂತಹ ಒಂದು ಗ್ರಾಮ ಏನಿದನೋ ಆ ಹಲ್ಮಿಡಿ ಗ್ರಾಮದೊಳಗಡೆ ಮೊದಲ ಶಾಸನವಾಗಿರ್ತಕ್ಕಂತ ಹಲ್ಮಿಡಿ ಶಾಸನ ಏನಾಗತ್ತೆ ಅಂತಂದ್ರೆ ಕಂಡು ಬರುತ್ತೆ ಹಾಗಾದ್ರೆ ಈ ಶಾಸನವನ್ನ ಡಾಕ್ಟರ್ ಎಚ್ ಎಂ ಕೃಷ್ಣಪ್ಪನವರು ಪತ್ತೆ ಹಚ್ತಾರೆ ಎಚ್ ಎಂ ಕೃಷ್ಣಪ್ಪನವ್ರು ಪತ್ತೆ ಹಚ್ತಾರೆ ಜೊತೆಗೆ ಹಲ್ಮಿಡಿ ಶಾಸನ ಅಂದ್ರೆ ಕಾಲ ಎಷ್ಟು ಅಂತ ನೋಡಿದಾಗ ಕ್ರಿಸ್ತ ಶಕ ನಾಲ್ಕುನೂರ ಐವತ್ತು ಅಂತ ಹೇಳ್ತೀವಿ ಅಂದ್ರೆ ಐದನೇ ಶತಮಾನದಲ್ಲಿ ನೋಡ್ತೇವೆ ಹಲ್ಮಿಡಿ ಶಾಸನವು ಕದಂಬರ ಅವರ ಅಂದ್ರೆ ಕದಂಬರ ಅರಸರ ಕಾಕುತ್ಸವ ವರ್ಮ ಅಂತ ಏನ್ ನೋಡ್ತೀವಿ ಕದಂಬರಲ್ಲಿ ಆ ಕಾಕುತ್ಸವರ್ಮನಿಗೆ ಸಂಬಂಧಪಟ್ಟಿದ್ದು ಯಾವುದು ಅಂತಾರ ಹಲ್ಮಿಡಿ ಶಾಸನ ಅಂತ ಹೇಳ್ತೀವಿ ಜೊತೆಗೆ ಹಾಸನ ಜಿಲ್ಲೆಯು ಕರ್ನಾಟಕದೊಳಗಡೆ ಅತಿ ಹೆಚ್ಚು ಕ್ರೋಮಿಯಂ ಅಣ್ಣ ಉತ್ಪಾದನೆ ಮಾಡ್ತಕ್ಕಂತಹ ಜಿಲ್ಲೆ ಯಾವುದು ಅಂತಂದ್ರ ಹಾಸನ ಜಿಲ್ಲೆ ಅದೇ ರೀತಿ ಕರ್ನಾಟಕದ ಮೊದಲ ಪ್ರಧಾನ ಮಂತ್ರಿ ಆಗಿ ಆಗಿರ್ತಕ್ಕಂತ ಹೆಚ್ ಡಿ ದೇವೇಗೌಡರವರು ಯಾವ ಜಿಲ್ಲೆಗೆ ಸಂಬಂಧಪಟ್ಟವರು ಅಂತಂದ್ರೆ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟದವರು ಜೊತೆಗೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಅವರು ಮಾಡ್ತಾರೆ ಅಂದ್ರೆ ಶ್ರವಣ ಬೆಳಗೊಳದಲ್ಲಿ ಸಲ್ಲೇಖನ ಋತ ಅಂದ್ರೆ ಉಪವಾಸ ಋತವನ್ನು ಕೈಗೊಂಡು ಸೊ ಆಚರಣೆ ಮಾಡ್ಕೊಂಡು ಮಾಡ್ತಾರೆ ಅಂತ ಮರಣವನ್ನ ಹೊಂದುತ್ತಾರೆ ಅದ್ರ ಜೊತೆಗೆ ಹಾಸನ ಜಿಲ್ಲೆಯ ಬೇಲೂರಿನ ಚನ್ನಕೇಶವ ದೇವಾಲಯ ಬಹಳಷ್ಟು ಫೇಮಸ್ ಇತ್ತೀಚೆಗೆ ಈ ಒಂದು ಯುನೆಸ್ಕೋ ಪಾರಂಪರಿಕ ಪಟ್ಟಿ ಒಳಗಡೆ ಕೂಡ ಆಯ್ತು ಹಾಸನ ಜಿಲ್ಲೆ ಇರ್ತಕ್ಕಂಥ ಬೇಲೂರು ಮತ್ತು ಹಳೆಬೀಡು ದೇವಾಲಯಗಳು ಹೊಯ್ಸಳರ ವಂಶಕ್ಕೆ ಸೇರಿರ್ತಕ್ಕಂತಹ ಬಹಳ ಫೇಮಸ್ ಆಗಿರತಕ್ಕಂಥ ದೇವಾಲಯಗಳು ಸೊ ಈ ಒಂದು ಬೇಲೂರ್ ಆಗಿರ್ಬಹುದು ಮತ್ತೆ ಇನ್ನೊಂದ್ ಯಾವುದು ಅಂತ ಹಳೆಬೀಡು ಆಗಿರ್ಬಹುದು ಹೊಯ್ಸಳರ ದೇವಾಲಯಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿ ಒಳಗಡೆ ಮೂರ್ ದೇವಾಲಯಗಳು ಈ ಒಂದು ಕಂಡು ಬರ್ತವೆ ಅದರಲ್ಲಿ ಎರಡು ಎಲ್ಲಿದ್ದವು ಅಂತ ಹಾಸನ ಜಿಲ್ಲೆಯಲ್ಲಿ ಇದ್ದಾವೆ ಸೊ ಹಂಗಾದ್ರೆ ಹಾಸನ ಜಿಲ್ಲೆಯಲ್ಲಿ ಸೊ ಈ ಒಂದು ಹಲ್ಮಿಡಿ ಶಾಸನ ಆಗಿರ್ಬೋದು ಅಂಡ್ ಗಂಗರ ಈ ಒಂದು ಯಾವುದು ಅಂತಂದ್ರೆ ಶ್ರವಣ ಆಗಿರ್ಬೋದು ಸೊ ವಿಶ್ವ ಏನಾಗ್ತವು ಅಂತ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥವು ಸ್ಪೆಷಲಿ ಯಾವ ಜಿಲ್ಲೆ ಸಂಬಂಧಪಟ್ಟಂಗೆ ಅಂತಂದ್ರೆ ಈ ಒಂದು ಹಾಸನ ಜಿಲ್ಲೆ ಸಂಬಂಧಪಟ್ಟಂಗೆ ಸೊ ಹಾಗಾದ್ರೆ ಈ ಜಿಲ್ಲೆಗಳನ್ನ ಪ್ರಮುಖವಾಗಿ ನಾವು ಇದ್ರಾಗ ನೋಡ್ತೀವಿ ಅಂತಂದ್ರೆ ಈ ಜಿಲ್ಲೆಗಳನ್ನ ಆ ನಾವು ನಮ್ಮ ಕರ್ನಾಟಕದ ಜಿಲ್ಲೆಗಳು ಅಂತ ನೋಡಿದಾಗ ಈ ಐದು ಜಿಲ್ಲೆಗಳ ಬಗ್ಗೆ ಪ್ರಮುಖವಾಗಿ ನೆನ್ಪಿಟ್ಕೊಡ್ರಿ ನಾನು ಮೊದ್ಲೆದಾಗ ಯಾವ್ದು ಹೇಳಿದೆ ಅಂತಂದ್ರೆ ಮೊದ್ಲೆದಾಗ ಡಿಸ್ಕಶನ್ ಮಾಡಿದ್ದು ಯಾವ್ದು ಅಂತಂದ್ರೆ ಸೊ ಮೊದಲೇದಾಗಿ ಯಾವ್ದು ಅಂತಂದ್ರೆ ಈ ಒಂದು ಬಾಗಲಕೋಟ್ ಜಿಲ್ಲೆ ಬಗ್ಗೆ ನೋಡಿದ್ವಿ ಸೊ ಅದಾದ ನಂತರ ನೆಕ್ಸ್ಟ್ ಯಾವ್ದು ಅಂತಂದ್ರೆ ವಿಜಯಪುರ ಜಿಲ್ಲೆ ಆಗಿರ್ಬಹುದು ನೆಕ್ಸ್ಟ್ ಬೆಳಗಾವಿ ಜಿಲ್ಲೆ ಆಗಿರ್ಬಹುದು ನಾಲ್ಕನೇದಾಗ ಯಾವುದು ಅಂತಂದ್ರೆ ಕೊಪ್ಪಳ ಜಿಲ್ಲೆ ನೆಕ್ಸ್ಟ್ ಯಾವುದು ಅಂತಾರ ಹಾಸನ ಜಿಲ್ಲೆ ಹೌದಾ ಸೊ ಇವಿಷ್ಟು ಏನು ಅಂತಂದ್ರೆ ಐದು ಜಿಲ್ಲೆಗಳನ್ನ ನಾವು ಈ ವಿಡಿಯೋದೊಳಗಡೆ ನೋಡಿದಿವಿ ನೆಕ್ಸ್ಟ್ ರಿಮೈನಿಂಗ್ ಮತ್ತೆ ಐದು ಜಿಲ್ಲೆಗಳೊಂದಿಗೆ ನಿಮ್ಗೆ ಮತ್ತೆ ನೆಕ್ಸ್ಟ್ ಕ್ಲಾಸ್ ಒಳಗಡೆ ಏನಾಗತ್ತೆ ಅಂತಂದ್ರೆ ಸಿಗತ್ತೆ ಸೊ ಐದು ಜಿಲ್ಲೆಗಳ ಏನ್ ಮಾಡುತ್ತೆ ಅಂತಂದ್ರೆ ಈ ಕ್ಲಾಸ್ ಒಳಗಡೆ ನೋಡಿ ಅಂಡ್ ಇದಕ್ಕಿಂತ ಮುಂಚೆ ಕರ್ನಾಟಕದ ಕಿರು ಪರಿಚಯ ಅಂತ ಹೇಳ್ಬಿಟ್ಟು ಒಂದು ಪಾರ್ಟ್ ಏನ್ ಮಾಡಿದ್ನೋ ಸೊ ಅದನ್ನು ಕೂಡ ನೋಡಿ ಅದಾದ ನಂತರ ನೆಕ್ಸ್ಟ್ ಏನ್ ನೋಡ್ರಿ ಅಂತಂದ್ರ ಸೊ ಈ ಒಂದು ಜಿಲ್ಲೆಗಳ ಜಿಲ್ಲಾಗಳ ವಿಶೇಷತೆಗಳಲ್ಲಿ ನೀವು ಈ ಒಂದು ಪಿಡಿ ಎಕ್ಸಾಮ್ ಆಗಿರ್ಬೋದು ವಿಲೇಜ್ ಒಕ್ಕೊಂಡ್ ರಿಲೇಟೆಡ್ ಆಗಿರ್ಬೋದು ಇವುಗಳ ಮೇಲ್ಗಡೆ ಕಾನ್ಸನ್ಟ್ರೇಟ್ ಮಾಡಿ ಓಕೆ ಥ್ಯಾಂಕ್ ಯು ಅಂಡ್ ಈ ಕ್ಲಾಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು